ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಜುಲೈ 21ನೇ ತಾರೀಕು, ಗುರುವಾರ 2022ನೇ ಇಸ್ವಿ. ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಮೊದಲಿಗೆ ಗುರು ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಅಭಿಷೇಕವನ್ನು ವೀಕ್ಷಣೆ ಮಾಡೋಣ. ಬನ್ನಿ.
ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡ್ವಿ. ಆ ಗುರುಗಳ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಈಗ ನಮ್ಮ ಕಾರ್ಯಕ್ರಮದ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ, ಸಂಕಲ್ಪದಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗಣಾನಾಂತ್ವ ಗಣಪತಿ ಗೋಹವಾಮಹೇ ಕವಿಂ ಕವೀನಾಂ ಉಪವಶ್ಯವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೀದ ಸಾದರಂ ಶ್ರೀ ಗಣಾಧೀಶ್ವರಾಯ ನಮಃ. ಓಂ ಹಿರಣ್ಯಪಾತ್ರಂ ಮಥೋ ಅಪೂರ್ಣಂ ದದಾತಿ ಮಥವ್ಯೋ ಸಾನೀತಿ ಯೇ ಕಥಾ ಬ್ರಹ್ಮಣ ಉಪಹರತಿ ಯೇ ಕಥೈವ ಯಜಮಾನ ಆಯುಸ್ತೇಜೋ ದಧಾತಿ ಮಹಾಮಂಗಲ ನೀರಾಜನಂ ದರ್ಶಯಾಮಿ ರಕ್ಷಾಂಧಾರಯಾಮಿ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸಂತಾಪಘ್ನಂ ಸಕಲ ಜಗತಾಂಶಾರ್ಣ್ಯಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸೆ ಗುಚ್ಛಸಚ್ಚಾಯಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಷತ ಕಾಲಮೇಘಂ ದದರ್ಶ. ಶ್ರೀ ಗುರವೇ ನಮಃ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಪ್ರಾರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಮೇಷಾದಿ 12 ರಾಶಿಗಳಲ್ಲಿ ಇಳಿದಾಗ ಯಾವ ರೀತಿಯಾದಂತಹ ಫಲವು ಭೂಮಿಯಲ್ಲಿರತಕ್ಕಂತಹ ಜನರಿಗೆ ಸಿಗುತ್ತದೆ ಹೇಳುವಂತಹದ್ದನ್ನು ನಾವು ನೋಡುವಾಗ ಮೊದಲು ಪ್ರಪ್ರಥಮವಾಗಿ ಕುಂಡಲಿಯನ್ನು ನೋಡಬೇಕಾಗಿರತಕ್ಕಂತಹದ್ದು. ಅದರಲ್ಲೂ ರಾಶಿ ಕುಂಡಲಿ ಬಹಳ ಮುಖ್ಯ. ಹೀಗಿರುವಾಗ ಇಂದಿನ ದಿವಸ ರಾಶಿ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯನ್ನು ಅಲಂಕರಿಸಿದಾವೆ ಹೇಳುವಂತಹದ್ದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಕುಜನು ಸ್ವಕ್ಷೇತ್ರದಲ್ಲಿ ಶಶಿಮಂಗಳ ಯೋಗವಾಯಿತು. ಜೊತೆಯಲ್ಲಿ ರಾಹು ಇದ್ದಾನೆ ಮೇಷರಾಶಿಯಲ್ಲಿ. ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಶುಕ್ರ, ಕರ್ಕಾಟಕ ರಾಶಿಯಲ್ಲಿ ರವಿ ಉದರ ಯುತಿ, ಸಿಂಹರಾಶಿ ಶೂನ್ಯ, ಕನ್ಯಾರಾಶಿಯಲ್ಲಿ ಮಾಂದಿ, ತುಲಾರಾಶಿಯಲ್ಲಿ ಕೇತು, ವೃಶ್ಚಿಕ ಧನು ರಾಶಿಗಳು ಶೂನ್ಯವಾಗಿದೆ, ಮಕರ ರಾಶಿಯಲ್ಲಿ ಶನಿ, ಕುಂಭರಾಶಿ ಶೂನ್ಯ, ಮೀನರಾಶಿಯಲ್ಲಿ ಗುರು. ಇದು ಇಂದಿನ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿರ್ತದೆ ಹೇಳುವಂತಹದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1944 ಶುಭಕೃತ್ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣಪಕ್ಷದ ಅಷ್ಟಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಇಂದಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು ಧೃತಿ ನಾಮ ಯೋಗ. ಕೌರವಕರ್ಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ಚಾಂದ್ರಮಾನ ರೀತಿಯ ನೋಡುವಾಗ 23ನೇ ದಿವಸ 4ನೇ ತಿಂಗಳು 5124ನೇ ವರ್ಷವಾಗಿರತಕ್ಕಂಥದ್ದು. ಅದೇ ನಾವು ಸೌರಮಾನ ರೀತಿಯಲ್ಲಿ ನೋಡುವಾಗ 5ನೇ ದಿವಸ 4ನೇ ತಿಂಗಳು 5124ನೇ ವರ್ಷವಾಗಿದೆ. ಇಂತಿರುವಾಗ ದಿನ ವಿಶೇಷತೆಯಲ್ಲಿ ನಾವು ಇಂದಿನ ದಿವಸದ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ಗುರುವಾರವಾದ್ದರಿಂದ ಶುಭದ ದಿವಸ ಅಲ್ವೇ. ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಆಷಾಢ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಆದ್ದರಿಂದ ಯಾವುದೇ ಮಂಗಲ ಕಾರ್ಯಾದಿಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿಲ್ಲ. ಅಷ್ಟಮಿ
ವರ್ಜ್ಯವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತಿನ ದಿವಸ ಅಮೃತಗಳಿಗೆ 12 ಗಂಟೆಯಿಂದ 1:30 ವರೆಗೆ ಇರ್ತಕ್ಕಂಥದ್ದಿದೆ. ಆ ಸಂದರ್ಭದಲ್ಲಿ ನೀವು ವಿಶೇಷವಾದಂತಹ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. 1:30ರಿಂದ 3 ಗಂಟೆವರೆಗೆ ರಾಹುಕಾಲ ಇದೆ, ಅದು ಶುಭವಲ್ಲ. ಆದ್ದರಿಂದ 12ರಿಂದ 1:30 ಮಧ್ಯಾಹ್ನ ಕಾಲ ಅತ್ಯಂತ ಶುಭವಾಗಿರತಕ್ಕಂಥದ್ದು, ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಇವತ್ತಿನ ದಿವಸ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇಂದಿನ ದಿನ ಜುಲೈ 21ನೇ ತಾರೀಕು. ಇಂದಿನ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆ ತಮ್ಮಿಂದ ಆಶೀರ್ವಚನ. 21ನೇ ತಾರೀಕು 7ನೇ ತಿಂಗಳು 2022ನೇ ಇಸ್ವಿ. ಇಂದಿನ ದಿವಸ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಹ ನಿಮಗೆಲ್ಲರಿಗೂ ಸಹಿತವಾಗಿ ನಮ್ಮ ಸುವರ್ಣ ಸಂಕಲ್ಪದ ಕಡೆಯಿಂದ ವಿಶೇಷವಾದಂತಹ ಶುಭ ಆಶೀರ್ವಾದಗಳು. ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ತಮ್ಮ ಹುಟ್ಟುಹಬ್ಬನ ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ಪರಿಹಾರ ಸಂಕಲ್ಪ, ಯೋಗ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಈ ಆದಿತ್ಯ ಹೃದಯ ಸ್ತೋತ್ರ ಇದೆಯಲ್ಲ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ ಗುರುಗಳೇ? ಖಂಡಿತವಾಗಿ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತವಾಗಿ ಆರೋಗ್ಯ ಹೇಳುವಂತಹದ್ದು ಬಹಳ ಮುಖ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರೋಗ್ಯವನ್ನು ಚಿಂತನೆ ಮಾಡುವುದು ಸೂರ್ಯನಾರಾಯಣನಿಂದ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಹೃದಯ ಇರತಕ್ಕಂತಹದ್ದು. ಭಗವಂತನಾದಂತಹ ಸೂರ್ಯನಾರಾಯಣನಿಗೆ 12 ಹೃದಯ ಇರತಕ್ಕಂತಹದ್ದು. ಆದ್ದರಿಂದ ಅವನು ಎಲ್ಲರಿಗೂ ಸಹಿತವಾಗಿ ಸಮವಾಗಿ ಆರೋಗ್ಯವನ್ನು ಕೊಡ್ತಾನೆ. ಇಲ್ಲಿ ಮನುಷ್ಯರಿಗಾಗಿರಲಿ, ಪಶು ಪಕ್ಷಿಗಳಿಗಾಗಿರಲಿ, ಪ್ರಾಣಿಗಳಿಗಾಗಿರಲಿ, ಎಲ್ಲರಿಗೂ ಸಮವಾಗಿ. ಆದರೆ ಅವರವರ ಗ್ರಹಚಾರ, ಅವರವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೆಲವರು ಅನಾರೋಗ್ಯದಿಂದ ನರಳುವ ಸಾಧ್ಯತೆ ಇರತಕ್ಕಂಥದ್ದು. ಆ ಅನಾರೋಗ್ಯವನ್ನು ದೂರ ಮಾಡಬೇಕು ಅಂದರೆ ಏನು ಮಾಡಬೇಕು? ನಾವು ಆದಿತ್ಯ ಹೃದಯವನ್ನು ಓದಬೇಕು. ಈ ಆದಿತ್ಯ ಹೃದಯ ಹೇಳುವಂಥದ್ದೇ ಒಂದಿದೆ, ಸೂರ್ಯನಾರಾಯಣನ ಹೃದಯ ಮಂತ್ರವಾಗಿರ್ತಕ್ಕಂಥದ್ದು. ಈ ಮಂತ್ರವನ್ನು ಪಠನ ಮಾಡುವುದರಿಂದ ಮನುಷ್ಯನಿಗೆ ಆರೋಗ್ಯ ಪ್ರಾಪ್ತಿ. ಹಾಗಿದ್ರೆ ಆರೋಗ್ಯ ಎಲ್ಲಿದೆಯಪ್ಪ? ಆರೋಗ್ಯ ನಮ್ಮ ಹೊಟ್ಟೆಯಲ್ಲೇ ಇರ್ತದೆ ಅಂತೆ. ಯಾಕೆಂದರೆ ಹೊಟ್ಟೆಗೆ ಅಧಿಪತಿಯೇ ಸೂರ್ಯ, ಆದಿತ್ಯ. ಆದ್ದರಿಂದ ಆ ಹೊಟ್ಟೆಯನ್ನು ನಾವು ಸರಿಯಾಗಿಟ್ಟುಕೊಂಡರೆ ನಮ್ಮ ಆರೋಗ್ಯ ನಾವು ಇಟ್ಟುಕೊಂಡಾಗಾಯಿತು. ಅಂದರೆ ಏನು? ನಾವು ಆಹಾರವನ್ನು ಸ್ವೀಕಾರ ಮಾಡುವಾಗ ಶುದ್ಧವಾದಂತಹ ಆಹಾರವನ್ನು ಸ್ವೀಕಾರ ಮಾಡಿದಲ್ಲಿ ದೇಹಕ್ಕೆ ದಣಿವು ಬರದ ರೀತಿಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಹಾರವನ್ನು ಸ್ವೀಕಾರ ಮಾಡುವಾಗ ನಾವು ಮಲಗಿಕೊಂಡು ಆಹಾರ ಸ್ವೀಕಾರ ಮಾಡಬಾರದು. ನಾವು ಸರಿಯಾಗಿ ಕುಳಿತುಕೊಂಡು ನಾವು ತಿನ್ನುವಂತಹ ಆಹಾರವನ್ನು, ನಾವು ಭಕ್ಷಿಸುವಂತಹ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ನಾವು ಸ್ವೀಕಾರವನ್ನು ಮಾಡಿದಾಗ, ಪರಬ್ರಹ್ಮ ಸ್ವರೂಪವೆಂದು ಅದನ್ನು ಸ್ವೀಕಾರ ಮಾಡಿದಾಗ, ಆಗ ನಮ್ಮ ಕುಕ್ಷಿ ಸದಾಕಾಲದಲ್ಲೂ ಸುಖಿಯಾಗಿರ್ತದೆ. ಆ ಸುಖಕ್ಕೋಸ್ಕರವಾಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಸರಿಯಾಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಇದು ಸೂರ್ಯನಾರಾಯಣನ ಕೊಡುಗೆಯಾಗಿರತಕ್ಕಂಥದ್ದು. ನಮ್ಮ ಗ್ರಹಗಳಲ್ಲಿ ಸೂರ್ಯನು ನಮ್ಮ ಹೊಟ್ಟೆಯಲ್ಲಿರ್ತಾನೆ. ಆ ಹೊಟ್ಟೆಯ ಭಾಗವನ್ನು ನೋಡಿಕೊಳ್ಳುವವನೇ ಅವನು. ಆದ್ದರಿಂದಲೇ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಮಗೆ ಇಚ್ಛೆ ಇದೆ ಅಂದರೆ ನಾವು ಸಾಕಷ್ಟು ತಿಂದರೆ ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸ್ಕೊಂಡಾಗ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಆರೋಗ್ಯಕ್ಕಾಗಿ ನಾವು ಸ್ವೀಕಾರ ಮಾಡಿದಲ್ಲಿ ಆಗ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಸೂರ್ಯನಾರಾಯಣನು ಕೇವಲ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನಕ್ಕೆ ಬೆಳಕನ್ನು ಕೊಡುವವನು. ದೈನಂದಿನ ನಮ್ಮ ಕ್ರಿಯೆಗೆ ಸೂರ್ಯನಾರಾಯಣನೇ ಆಧಾರವಾಗಿರ್ತಕ್ಕಂಥವನು. ಹೀಗಿರುವಾಗ ಸೂರ್ಯನಾರಾಯಣನ ಮಹತ್ವ ಏನು ಹೇಳುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಹಿಂದೆ ತ್ರೇತಾಯುಗದ ಸಂದರ್ಭದಲ್ಲಿ ರಾಮರಾವಣರ ಯುದ್ಧವನ್ನು ತಾವು ಕೇಳಿದ್ದೀರಿ. ರಾಮನಿಗೂ ಮತ್ತು ರಾವಣನಿಗೂ ಯುದ್ಧವಾಯಿತಂತೆ ಅಲ್ವೇ ಅಂತೆ ಕೇಳಿದ್ದೀರಿ. ತುಂಬ ವಿಶೇಷವಾದಂತಹ ಯುದ್ಧ ಅದು. ಮಹಾಭಾರತ ಯುದ್ಧಕ್ಕಿಂತಲೂ ರಾಮಾಯಣದ ರಾಮರಾವಣರ ಯುದ್ಧಕ್ಕೆ ಪ್ರಾಧಾನ್ಯತೆ ಜಾಸ್ತಿ. ರಾಮರಾವಣರ ಯುದ್ಧಕ್ಕೆ ರಾಮರಾವಣರೇ ಸಾಟಿಯಂತೆ. ಆಕಾಶಕ್ಕೆ ಆಕಾಶವೇ ಹೇಗೆ ಸಾಟಿಯೋ, ಸಮುದ್ರಕ್ಕೆ ಸಮುದ್ರ ಹೇಗೆ ಸಾಟಿಯೋ,
ಅದೇ ರೀತಿಯಲ್ಲಿ ರಾಮರಾಮ ರಾವಣರ ಯುದ್ಧಕ್ಕೆ ರಾಮರಾವಣರೇ ಸಾಟಿ. ಆ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಮನಿಗೆ ಸುಸ್ತಾಯಿತು, ರಾಮನು ಬಳಲಿದ. ಅಂತಹ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳು ಪ್ರತ್ಯಕ್ಷರಾದರು. ದೇವತೆಗಳ ಅನುಗ್ರಹದಿಂದ ಅಗಸ್ತ್ಯ ಮಹರ್ಷಿಗಳು ವಿಶೇಷವಾಗಿ ರಾಮನ ಎದುರುಭಾಗದಲ್ಲಿ ಪ್ರತ್ಯಕ್ಷರಾಗಿ ರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡಿದರು. ಆದಿತ್ಯ ಹೃದಯವನ್ನು ನೀನು ಪಠನ ಮಾಡುವುದರಿಂದ, ಮೂರು ಸಾರಿ ಆದಿತ್ಯ ಹೃದಯವನ್ನು ಓದುವುದರಿಂದ ಆ ರಾವಣನನ್ನು ಗೆಲ್ಲುವಂತಹ ಶಕ್ತಿ ಅಥವಾ ರಾವಣನನ್ನು ಕೊಲ್ಲುವಂತಹ ಶಕ್ತಿ ನಿನಗೆ ಬರ್ತದೆ, ಶತ್ರು ಸಂಹಾರ ಮಾಡುವಂತಹ ಶಕ್ತಿ ನಿನಗೆ ಬರ್ತದೆ, ಆದಿತ್ಯ ಹೃದಯವನ್ನು ನೀನು ಓದು ಅಂತ ಹೇಳಿದರು. ಅದಕ್ಕೆ ಋಷಿ ಯಾರು ಆಗಿದ್ರೆ ಅಗಸ್ತ್ಯರೇ ಋಷಿ ಆಗಿರತಕ್ಕಂಥವರು. ಆದಿತ್ಯ ಹೃದಯ ಇರತಕ್ಕಂತಹದ್ದು ಅನುಷ್ಠುಪ್ ವೃತ್ತದಲ್ಲಿ, ಅನುಷ್ಠುಪ್ ಛಂದ, ಅದಕ್ಕೆ ಅಧಿದೇವತೆ ಸೂರ್ಯನೇ ಅಧಿದೇವತೆ ಆಗಿರತಕ್ಕಂಥವನು. ಸೂರ್ಯನಾರಾಯಣೋ ದೇವತಾ. ಈ ಆದಿತ್ಯ ಹೃದಯವನ್ನು ನಾವು ಪಠನ ಮಾಡಿದಾಗ ಸರ್ವ ಶತ್ರು ವಿನಾಶನಂ, ಎಲ್ಲ ಶತ್ರುಗಳು ಸಹಿತವಾಗಿ ನಾಶವಾಗ್ತಾರಂತೆ. ಇಲ್ಲಿ ಶತ್ರುಗಳು ಅಂದರೆ ಹೊರಗಡೆ ಶತ್ರುಗಳು ಮಾತ್ರ ಅಲ್ಲ, ನಮ್ಮ ಅಂತಃಶತ್ರುಗಳು ಸಹಿತವಾಗಿ ಪರಿಹಾರವಾಗ್ತಾರೆ. ಕೆಲವರಿಗೆ ಮನೆಯಲ್ಲೇ ಶತ್ರುಗಳು ಇರ್ತಾರೆ, ಕೆಲವರಿಗೆ ಮನಸ್ಸಿನಲ್ಲಿ ಶತ್ರುಗಳಿರ್ತಾರೆ, ಕೆಲವರಿಗೆ ದೇಹದಲ್ಲಿ ಶತ್ರುಗಳಿರ್ತಾರೆ, ಕೆಲವರಿಗೆ ಹೊರಭಾಗದಲ್ಲಿ ಜನಪದ ಕ್ಷೇತ್ರದಲ್ಲಿ ಅಥವಾ ಅವರು ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿ ಶತ್ರುಗಳಿರ್ತಾರೆ. ಎಂತಹ ಶತ್ರುಗಳನ್ನೂ ಸಹಿತವಾಗಿ ಸಂಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಆದಿತ್ಯ ಹೃದಯದಲ್ಲಿ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ. ನೋಡಿ, ಯುದ್ಧದಲ್ಲಿ ಪರಿಶ್ರಾಂತನಾಗಿ ಕುಳಿತಂತಹ ರಾಮನಿಗೆ ಅಗಸ್ತ್ಯ ಮಹರ್ಷಿಗಳು ಉಪದೇಶ ಮಾಡಿರ್ತಕ್ಕಂತಹ ಈ ಮಂತ್ರವನ್ನು, ಈ ಆದಿತ್ಯ ಹೃದಯವನ್ನು ನೀವು ಓದುವುದರಿಂದ ಸದಾಕಾಲದಲ್ಲೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು, ಜೊತೆಯಲ್ಲಿ ಶತ್ರು ಸಂಹಾರ ಇರತಕ್ಕಂತಹದ್ದು, ನಿಮ್ಮ ದೇಹದಲ್ಲೇ ಇರತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರು ರೀತಿಯಂತಹ ರೋಗಗಳು ಸಹಿತವಾಗಿ ಪರಿಹಾರವಾಗ್ತದೆ. ಇದು ಬಾಧೆಗಳಲ್ಲ, ಇದು ರೋಗಗಳು. ಈ ರೋಗಗಳು ಸಹಿತವಾಗಿ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳೂ ಇರ್ತದೆ. ಅದನ್ನು ಪರಿಹಾರ ಮಾಡೋದಕ್ಕೆ ಸೂರ್ಯನಾರಾಯಣನೇ ಬೇಕಾಗಿರತಕ್ಕಂಥವನು. ಆದ್ದರಿಂದಲೇ ಸೂರ್ಯ ಉದಯ ಆದ ನಂತರದಲ್ಲಿ ನಾವು ಆದಿತ್ಯ ಹೃದಯವನ್ನು ಪ್ರತಿನಿತ್ಯವೂ ಸಹಿತವಾಗಿ ಓದುವುದರಿಂದ ಆದಿತ್ಯ ಹೃದಯಂ ಪುಣ್ಯಂ, ಅದು ಪುಣ್ಯತಮವಾಗಿರತಕ್ಕಂಥದ್ದು. ಅದರಲ್ಲೂ ಭಾನುವಾರ ಭಾನುವಾರ ದಿವಸ ಆದಿತ್ಯ ಹೃದಯವನ್ನು ನಾವು ಓದುವುದರಿಂದ ಆದಿತ್ಯನ ಅನುಗ್ರಹದಿಂದ, ಸೂರ್ಯನಾರಾಯಣನ ಕೃಪೆಯಿಂದ, ರವಿಯ ಕಟಾಕ್ಷದಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ದ್ವಾದಶಾತ್ಮ ದಿವಾಕರ, 12 ಆತ್ಮವುಳ್ಳಂತಹ ದಿವಾಕರನು ನಮ್ಮ ಈ ಆಕರವನ್ನು ಅರ್ಥಾತ್ ಹೊಟ್ಟೆಯ ಭಾಗವನ್ನು ಸಂರಕ್ಷಣೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಆದ್ದರಿಂದ ಆರೋಗ್ಯಕ್ಕೆ ಆದಿತ್ಯ ಹೃದಯ ರಾಮಬಾಣವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಆದಿತ್ಯ ಹೃದಯವನ್ನು ಓದಿ ಅದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಆದಿತ್ಯ ಹೃದಯ ಸ್ತೋತ್ರ ಪ್ರತಿನಿತ್ಯ ಪಠನ ಮಾಡಿ ನಮ್ಮ ಗುರುಗಳು ಹೇಳಿದ ಹಾಗೆ. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪರಿಹಾರ ಸಂಕಲ್ಪ, ಯೋಗ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಜನ್ಮ ರಹಸ್ಯ ಸಂಕಲ್ಪ. ಈ ದಿವಸದ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು. ಈಗಾಗಲೇ ಮೇಷರಾಶಿ ತಲೆ ಭಾಗವನ್ನು ನೀವು ತಿಳ್ಕೊಂಡ್ರಿ, ಇವತ್ತಿನ ದಿವಸ ಮುಖದ ಭಾಗವನ್ನು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮುಖದ ಭಾಗಕ್ಕೆ ವೃಷಭ ರಾಶಿ. ನೋಡಿ, ಇಲ್ಲಿ ವೃಷಭ ಅಂದರೆ ಎತ್ತು. ಮನುಷ್ಯ ಮುಖವನ್ನು ತಗ್ಗಿಸಿದಾಗ ಅವನಿಗೆ ಅವಮಾನ, ಆ ಮುಖವನ್ನು ಎತ್ತಿ ನಿಂತಾಗ ಅವನಿಗೆ ಅವಮಾನ ಇಲ್ಲ, ಅವಮಾನ ಎಲ್ಲ ದೂರವಾಗಿ ಹೋಗ್ತದೆ. ಅವಮಾನ ಇದ್ದರೂ ಪರಿಹಾರವಾಗ್ತದೆ. ಅಪರಾಧಿಯಾಗಿದ್ದರೂ ಸಹಿತವಾಗಿ ಮುಖ ಎತ್ತಿದ ಮನುಷ್ಯನಿಗೆ ಅಪರಾಧ ಇರೋದಿಲ್ಲ.
ಮುಖ ಎತ್ತುವುದು ಅಂದ್ರೆ ಏನು? ನಮ್ಮ ಜೀವನದ ಪಥವನ್ನು ಮುಂದುವರಿಸಿಕೊಂಡು ಹೋಗೋದು. ಹೀಗಿರುವಾಗ ಆ ವೃಷಭ ರಾಶಿಯ ಫಲ ಕಾಂತ ಖೇಲಗತಿ ಪ್ರಥೂರುವದನ ಪೃಷ್ಠಾಸ್ಯ ಪಾರ್ಶ್ವಂಕಿತ ತ್ಯಾಗೇ ಕ್ಲೇಶ ಸಹ ಪ್ರಭು ಕಕುದವಾನ್ ಕನ್ಯಾ ಪ್ರಜಾಶ್ಲೇಷ್ಮಲ ಪೂರ್ವೈರ್ಬಂಧುಧನಾತ್ಮಜೈರ್ವಿರಹಿತ ಸೌಭಾಗ್ಯಯುಕ್ತ ಕ್ಷಮಿ ದೀಪ್ತಾಗ್ನಿ ಪ್ರಮದಾಪ್ರಿಯ ಸ್ಥಿರಸುರನ್ ಮಧ್ಯಾಂತ್ಯ ಸೌಖ್ಯೋ ಗವಿ. ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಕಾಂತಃಖೇಲಗತಿ, ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯ ದಾಂಪತ್ಯವನ್ನು ಅನುಸರಿಸ್ತಾರಂತೆ. ಇಲ್ಲಿ ಖೇಲಗತಿ ಅಂತ ಹೇಳಿದ್ದಾರೆ. ಗಂಡ ಹೆಂಡಿರ ಯುದ್ಧ ಯಾವ ರೀತಿಯಲ್ಲಿರಬಹುದು ನಿಮಗೇ ಗೊತ್ತು. ಗಂಡ ಮತ್ತು ಹೆಂಡತಿ ಯುದ್ಧ ಮಾಡೋದು, ಆ ಗಂಡ ಹೆಂಡಿರ ಯುದ್ಧದಲ್ಲಿ ಕಾಂತ ಖೇಲಗತಿ, ಹೆಂಡತಿಯ ಜೊತೆಗಿನ ಯುದ್ಧದಲ್ಲಿ ಪ್ರಾವೀಣ್ಯತೆ ಇರ್ತದೆ ಅಂದ್ರೆ ಸುಂದರವಾಗಿರ್ತದೆ ಹೇಳುವಂತಹದ್ದನ್ನು ವರ್ಣನೆ ಮಾಡಿದ್ದಾರೆ. ಕಾಂತ ಖೇಲಗತಿ ಪ್ರಥೂರು ವದನ, ಪ್ರಥೂರು ಪ್ರಥು ಅಂದ್ರೆ ಅಗಲವಾದ ಮುಖ, ಅಗಲ ಹೇಳುವಂತಹ ಅರ್ಥದಲ್ಲಿ ಅಗಲವಾದಂತಹ ಮುಖಮಂಡಲವಾಗಿರ್ತದೆ ಅಂತೆ. ಊರು, ಊರು ಅಂದ್ರೆ ತೊಡೆ ಅಂತ, ಆ ಉರಹ ಅಂದ್ರೆ ಎದೆಯ ಭಾಗ, ಊರು ಅಂದ್ರೆ ತೊಡೆ, ಪ್ರಥೂರು ದಪ್ಪ ದಪ್ಪವಾದಂತಹ ತೊಡೆಗಳಾಗಿರ್ತದೆ ವೃಷಭ ರಾಶಿಯವರಿಗೆ ಸಾಧಾರಣವಾಗಿ. ಪ್ರಥೂರು ವದನಃ ಪೃಷ್ಠಾಸ್ಯ ಪಾರ್ಶ್ವಂಕಿತ, ಹಿಂಭಾಗವೂ ಸಹಿತವಾಗಿ ದಪ್ಪ ದಪ್ಪವಾಗಿ ಇರ್ತದೆ ಅಂತ, ದೊಡ್ಡದಾದಂತಹ ಪೃಷ್ಠಭಾಗ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಥೂರು ವದನಃ ಪೃಷ್ಠಾಸ್ಯ, ಪೃಷ್ಠ ಅಂದ್ರೆ ಹಿಂಭಾಗ, ಆಸ್ಯ ಅಂದ್ರೆ ಮುಂಭಾಗ. ಪ್ರಥೂರು ವದನಃ ಪೃಷ್ಠಾಸ್ಯ ಪಾರ್ಶ್ವಂಕಿತ, ನೋಡಿ ಪಾರ್ಶ್ವಭಾಗದಲ್ಲಿ ಏನಾದರೂ ಒಂದು ಕುರುಹು ಇರ್ತದೆ, ಒಂದು ಗಾಯ ಇರ್ಬೋದು, ಕಲೆ ಇರ್ಬೋದು, ಮಚ್ಚೆ ಇರ್ಬೋದು, ಅಥವಾ ನಿಮಗೇನಾದರೂ ತೊಂದರೆಗಳೇನಾದರೂ ಈ ಭಾಗದಲ್ಲಿ ಇರುವ ಸಾಧ್ಯತೆ ಇರತಕ್ಕಂಥದ್ದು. ತೊಂದರೆ ಯಾವುದರಿಂದ ಬರ್ತದೆ? ಆಪರೇಷನ್ ಇತ್ಯಾದಿಗಳಿಂದ ಬರುವ ಸಾಧ್ಯತೆ ಇರತಕ್ಕಂಥದ್ದು ಅಲ್ವೇ. ಏನೋ ಒಂದು ಪೆಟ್ಟು ಮಾಡ್ಕೊಂಡಿರ್ತೀರಿ, ಗಾಯ ಮಾಡ್ಕೊಂಡಿರ್ತೀರಿ, ಹುಲಿಗೆ ಹಾಕಬೇಕು, ಆ ಭಾಗದಲ್ಲಿ ಆದರೆ ಕಲೆ ಉಳ್ಕೊಂಡಿರ್ತದೆ. ಪೃಷ್ಠಾಸ್ಯ ಪಾರ್ಶ್ವೇಂಕಿತ, ಅಂಕಿತ ಅಂದರೆ ಕುರುಹು, ಗುರುತು ಅಂತ. ತ್ಯಾಗಿ ಕ್ಲೇಶ ಸಹ, ತ್ಯಾಗಿ ತ್ಯಾಗ ಜೀವನ ನಿಮ್ಮದು, ಜೀವನದಲ್ಲಿ ಸಾಕಷ್ಟು ತ್ಯಾಗವನ್ನು ಮಾಡ್ತೀರಿ. ಕ್ಲೇಶ ಸಹ ಭಾಳಷ್ಟು ಕಷ್ಟವನ್ನು ಅನುಭವಿಸ್ತೀರಿ. ತ್ಯಾಗಿ ಕ್ಲೇಶ ಸಹ ಆದರೆ ಪ್ರಭುಹು, ಮನೆಗೆ ಯಜಮಾನ ಆಗ್ಬೋದು, ಊರಿನ ಪ್ರಮುಖ ಆಗ್ಬೋದು, ಅಥವಾ MLA ಆಗ್ಬೋದು, MP ಆಗ್ಬೋದು, ಅಥವಾ ಮಂತ್ರಿಯೇ ಆಗ್ಬೋದು. ತೂರು ವದನ ಪೃಷ್ಠಾಸ್ಯ ಪಾರ್ಶ್ವಂಗಿತ ತ್ಯಾಗಿ ಕ್ಲೇಶ ಸಹ ಪ್ರಭುಹು ಕಕುದವಾನ್. ನೋಡಿ, ಹೊಟ್ಟೆ ಕಿಚ್ಚು, ಮತ್ತೊಬ್ಬರನ್ನ ಕಂಡು ಹೊಟ್ಟೆ ಕಿಚ್ಚು ಪಡೋದು, ಅಥವಾ ಯಾವಾಗಲೂ ಹೊಟ್ಟೆಯಲ್ಲಿ ಏನಾದರೂ ಒಂದು ಕಕುದವಾನ್ ಅಂದರೆ ಏನು, ನೋವು ಉಂಟಾಗುವಂಥದ್ದು. ಹೊಟ್ಟೆಯಲ್ಲಿ ಕಿಚ್ಚು, ಕಿಚ್ಚು ಅಂದರೆ ಏನು, ಬೆಂಕಿ ಇಟ್ಟಾಗೋದು, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಕಕುದವಾನ್. ಕನ್ಯಾ ಪ್ರಜಾ, ಗಂಡು ಮಕ್ಕಳಿಲ್ಲ ಹೆಣ್ಣು ಮಕ್ಕಳೇ, ಅಥವಾ ಹೆಣ್ಣು ಮಕ್ಕಳು ಜಾಸ್ತಿ ಗಂಡು ಮಕ್ಕಳು ಕಡಿಮೆ. ಕಕುದವಾನ್ ಕನ್ಯಾ ಪ್ರಜಾ ಶ್ಲೇಷ್ಮಲಹ, ಯಾವಾಗಲೂ ಕಪ ಪ್ರಕೃತಿ ಉಳ್ಳವರು, ಕೆಮ್ಮತಾ ಇರ್ತೀರಿ, ಕಪ ಇರ್ತದೆ, ಅಥವಾ ಹಳದಿ ಬಣ್ಣದ ಕಪ ಉಳ್ಳವರಾಗ್ತೀರಿ. ಶ್ಲೇಷ್ಮಲಹ ಪೂರ್ವೈರ್ ಬಂಧುಧನಾತ್ಮಜಃ ವಿರಹಿತ, ಹಿರಿಯವ್ರನ್ನೆಲ್ಲ ಬೇಗ ಬೇಗ ಕಳ್ಕೊಂಡು ಬಿಡ್ತೀರಿ, ಅಥವಾ ಹಿಂದೆ ಎಲ್ಲರನ್ನೂ ಕಳ್ಕೊಳ್ಳುವಂತಹ ಯೋಗ ಇರತಕ್ಕಂಥದ್ದು. ಪೂರ್ವೈರ್ ಬಂಧುಧನಾತ್ಮಜಃ ವಿರಹಿತ, ಆದರೂ ಸೌಭಾಗ್ಯಯುಕ್ತ ಕ್ಷಮಿ, ಸೌಭಾಗ್ಯಯುಕ್ತರಾಗಿರ್ತೀರಿ, ಕ್ಷಮಿ ಕ್ಷಮಾಗುಣವುಳ್ಳವರಾಗಿರ್ತೀರಿ. ಆದರೆ ಹೊಟ್ಟೆ ದೀಪ್ತಾಗ್ನಿ ಬೆಂಕಿ, ಹೊಟ್ಟೆಯಲ್ಲಿ ಸದಾಕಾಲದಲ್ಲೂ ಉರಿ ಇರ್ತದೆ, ಸದಾಕಾಲದಲ್ಲೂ ಆಹಾರ ಸೇವನೆ ಬೇಕು ಅಂತ ಕಾಣಿಸ್ತದೆ. ಒಂದೊಂದು ಗಳಿಗೆಗೆ ಒಂದೊಂದು 10-10 ನಿಮಿಷಕ್ಕೆ ಒಂದೊಂದು ಏನಾದರೂ ಆಹಾರ ತಿಂತಾ ಇರೋದು. ಕೆಲವರಿಗೆ ಅಭ್ಯಾಸ ಇರ್ತದೆ, ಕೆಲವರಿಗೆ ಒಂದು ಪ್ರಯಾಣ ಯಾತ್ರೆಗೆ ಹೋಗಬೇಕು ಅಂದರೆ ಅವರಿಗೆ ಬಟ್ಟೆಗಿಂತಲೂ ಜಾಸ್ತಿಯಾಗಿ ತಿಂಡಿ ಬೇಕು ಯಾತ್ರೆಗೆ ಹೋಗುವಾಗ. ಹೋಗುವಾಗಲೂ ತಿಂಡಿ, ಬರುವಾಗಲೂ ತಿಂಡಿ, ಆ ರೀತಿ ಏನಾದರೂ ಕುರುಕುರಿ ತಿಂತಾರೇ ಇರಬೇಕಾಗಿರತಕ್ಕಂಥದ್ದು ಅಲ್ವಾ. ದೀಪ್ತಾಗ್ನಿ ಪ್ರಮದ ಪ್ರಿಯ, ನೋಡಿ ಒಳ್ಳೆಯ ಹೆಂಡತಿ ಸಿಗ್ತಾಳಂತೆ ವೃಷಭ ರಾಶಿಯವರಿಗೆ, ಅಥವಾ ಒಳ್ಳೆಯ ಗಂಡ ಸಿಗ್ತಾನೆ. ಪ್ರಮದ ಪ್ರಿಯ ಸ್ಥಿರ ಸುರನ್ ಮಧ್ಯಾಂತ್ಯ ಸೌಖ್ಯೋಗವೇ, ಸ್ಥಿರ ಸುರನ್ ಒಳ್ಳೆಯ ಮಿತ್ರರು ಇರ್ತಾರೆ. ಜೀವನದಲ್ಲಿ ಆಯುಷ್ಯ ಪ್ರಮಾಣವನ್ನು ಮೂರು ಭಾಗವನ್ನು ಮಾಡಿ, ಮೊದಲನೇ ಭಾಗದಲ್ಲಿ ಕಷ್ಟಜೀವಿಯಾಗಿ, ಎರಡು ಮತ್ತು ಮೂರನೇ ಭಾಗದಲ್ಲಿ ಸುಖಜೀವಿಗಳಾಗ್ತಾರೆ. ಇದು ವೃಷಭ ರಾಶಿಯ ಜನ್ಮ ರಹಸ್ಯದ ಫಲವಾಗಿರತಕ್ಕಂತಹದ್ದು.
ಇದು ಸೂಕ್ಷ್ಮವಾಗಿ ನಾನು ಹೇಳಿದ್ದೇನೆ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ನೋಡೋದ್ರಿಂದ ಈ ತರ ಹಲವಾರು ವಿಚಾರಗಳು ಜನ್ಮ ರಹಸ್ಯಕ್ಕೆ ಸಂಬಂಧಪಟ್ಟಿದ್ದಂತದ್ದು ನೀವು ಕೂಡ ತಿಳ್ಕೋಬಹುದು ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಪರಿಹಾರ ಸಂಕಲ್ಪ ಯೋಗ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಪರಿಹಾರ ಸಂಕಲ್ಪ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ಓದೋಣ ನಮಸ್ಕಾರ ಗುರುಗಳೇ ನನ್ನ ಹೆಸರು ಸಂಪತ್ ಕುಮಾರ್ ಅಂತ ನನಗೆ ನಡೆಯಲು ಆಗುತ್ತಿಲ್ಲ ಗುರುಜಿ 15 ವರ್ಷದಿಂದ ದಿನ ದಿನ ಹೆಚ್ಚಾಗುತ್ತಿದೆ ಗುರುಜಿ ಇದಕ್ಕೆ ಪರಿಹಾರ ದಯಮಾಡಿ ತಿಳಿಸಿ ಎಲ್ಲ ಆಸ್ಪತ್ರೆಗಳಲ್ಲಿ ಪರಿಹಾರ ಮಾಡಿದರೂ ಏನು ವಾಸಿ ಆಗ್ತಾ ಇಲ್ಲ ದಯವಿಟ್ಟು ಪರಿಹಾರ ತಿಳಿಸಿ ಹುಟ್ಟಿದ ದಿನಾಂಕ 4/8/1989 ಸಮಯ 3:30 ಪಿಎಂ ಶುಕ್ರವಾರ ಈ ದಿವಸದ ಪರಿಹಾರ ಸಂಕಲ್ಪದಲ್ಲಿ ಸಂಪತ್ ಕುಮಾರ್ ಅವರು ಒಂದು ಇಮೇಲ್ ಕಳಿಸಿದ್ದಾರೆ ಸಾಧಾರಣವಾಗಿ 15 ವರ್ಷದಿಂದಲೂ ಸಹಿತವಾಗಿ ಅವರಿಗೆ ತೊಂದರೆ ಇದೆ ಆರೋಗ್ಯದಲ್ಲಿ ನಡೆಯಲಿಕ್ಕೆ ಆಗ್ತಾ ಇಲ್ಲ ದಿವಸದಿಂದ ದಿವಸಕ್ಕೆ ತೊಂದರೆ ಆಗ್ತಾ ಇದೆ ಏನು ಕಾರಣ ಇರಬಹುದು ಹೇಳುವಂತಹದ್ದು ಅವರ ಪ್ರಶ್ನೆಯಾಗಿರತಕ್ಕಂತಹದ್ದು ನೋಡಿ ಅವರ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಸಮಯವನ್ನು ಕೊಟ್ಟಿದ್ದಾರೆ ಅದರಂತೆ ಜಾತಕವನ್ನು ನೋಡುವಾಗ ಪುಬ್ಬ ನಕ್ಷತ್ರ ಸಿಂಹ ರಾಶಿ ವೃಶ್ಚಿಕ ಲಗ್ನವಾಗಿರತಕ್ಕಂತಹದ್ದು ಲಗ್ನದಿಂದ ಆರೋಗ್ಯ ಸ್ಥಾನದಲ್ಲಿ ರಾಹು ನಿಂತುಕೊಂಡಿದ್ದಾನೆ 4ನೇ ಮನೆಯಲ್ಲಿ ನೋಡಿ ಆರೋಗ್ಯ ಸ್ಥಾನದಲ್ಲಿ ರಾಹು ಇದ್ದಾಗ ರಾಹುವಿನ ಉಪದ್ರವ ಅರ್ಥಾತ್ ಸರ್ಪೋಪದ್ರವ ನಾಗದೋಷದಿಂದ ಇವರಿಗೆ ನಡಿಗೆಯಲ್ಲಿ ತೊಂದರೆ ಇದೆ ಆರೋಗ್ಯದಲ್ಲಿ ತೊಂದರೆ ಇದೆ ಜೊತೆಯಲ್ಲಿ ರಾಹುವಿನಿಂದ ಸಪ್ತಮ ಸ್ಥಾನದಲ್ಲಿ ಮಾಂದ್ಯನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಲಗ್ನದ ಕರ್ಮ ಸ್ಥಾನದಲ್ಲಿ ಹೀಗಿರುವಾಗ ನಾಗದೋಷ ಪ್ರಬಲವಾಗಿದೆ ನಾಗಪ್ರೇತದ ತೊಂದರೆ ಕಂಡುಬರುತ್ತದೆ ಇಲ್ಲಿ ಮಾಂದ್ಯ ದೋಷ ರಾಹುವಿನ ದೋಷ ನಾಗಪ್ರೇತದ ತೊಂದರೆ ಆ ನಾಗಪ್ರೇತಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ಇವರಿಗೆ ಆರೋಗ್ಯ ಸರಿ ಹೋಗುವ ಸಾಧ್ಯತೆ ಇರತಕ್ಕಂತದ್ದು ಅದಕ್ಕಾಗಿ ಇವರು ಮಾಡಬೇಕಾಗಿರತಕ್ಕಂತದ್ದು ನಾಗಶಾಂತಿ ಆಶ್ಲೇಷಾಬರಿಯನ್ನು ಮಾಡ್ಕೊಳ್ಳಿ ಜೊತೆಯಲ್ಲಿ ಮಾಂದ್ಯ ಶಾಂತಿಯನ್ನು ಮಾಡ್ಕೊಳ್ಳಿ ಆಗ ಆ ನಾಗಪ್ರೇತದ ತೊಂದರೆ ಪರಿಹಾರವಾಗ್ತದೆ ಆರೋಗ್ಯ ಸಮೃದ್ಧಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ನೋಡಿ 15 ವರ್ಷದಿಂದ ಈ ರೀತಿಯಲ್ಲಾಗಿದೆ ಇದೆ ಹೇಳುವಂತಹದ್ದು ಅವ್ರು ಹೇಳ್ತಾ ಇರತಕ್ಕಂಥದ್ದು ಹೀಗಿರುವಾಗ ಆ ಕ್ಷೀಣತೆಗೆ ಕಾರಣ ಏನು ಹೇಳುವಂತಹದ್ದನ್ನು ಪ್ರಶ್ನಶಾಸ್ತ್ರದಲ್ಲೂ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದಿದೆ ಸಾಧ್ಯವಾದರೆ ಅಷ್ಟಮಂಗಲದಲ್ಲಿ ಅಥವಾ ತಾಂಬೂರ ಪ್ರಶ್ನೆಯ ಮೂಲಕವಾಗಿ ಚಿಂತನೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಆಗ ಆ ನಾಗದೋಷ ನಿವೃತ್ತಿಯಿಂದ ಆರೋಗ್ಯದಲ್ಲಿ ಸಮೃದ್ಧಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಪರಿಹಾರ ಇಲ್ಲಿ ಅತಿ ಅವಶ್ಯಕವಾಗಿರತಕ್ಕಂಥದ್ದು ನಾಗ ಸಂಬಂಧವಾಗಿ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಸಂಪತ್ ಕುಮಾರ್ ಅವರೇ ನೀವು ಪ್ರಸನ್ನರಾಗ್ತೀರಿ ಒಳ್ಳೆಯದಾಗುತ್ತೆ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ಸಂಪತ್ ಕುಮಾರ್ ಅವರೇ ಗುರುಗಳು ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ ಆದಷ್ಟು ಬೇಗ ನೀವು ಗುಣಮುಖರಾಗಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂಥ ಸಮಯ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಚಂದ್ರ ಅಂಗಾರಕ ಮತ್ತು ರಾಹುವಿನ ಯುತಿ ನೋಡಿ ಚಂದ್ರ ಮತ್ತು ಅಂಗಾರಕರ ಯುತಿ ಶಶಿಮಂಗಳ ಯೋಗವಾಗಿರ್ತಕ್ಕಂತಹದ್ದು ಈ ಶಶಿಮಂಗಳ ಯೋಗ ಒಂದು ರೀತಿಯಲ್ಲಿ ಸೌಭಾಗ್ಯವನ್ನು ಕೊಡುವಂತಹದ್ದು ಮತ್ತೊಂದು ರೀತಿಯಲ್ಲಿ ಪರಸ್ಪರ ಶತ್ರುಗಳ ಆದ್ದರಿಂದ ದಾಂಪತ್ಯ ಜೀವನಕ್ಕೆ ಮಾರಕವೂ ಹೌದಾಗಿರತಕ್ಕಂಥದ್ದು ಕುಜನು ಸ್ವಕ್ಷೇತ್ರದಲ್ಲಿರುವುದರಿಂದ ದೋಷ ಇಲ್ಲ ರುಚಕ ಯೋಗದ ಫಲವನ್ನು ಕೊಡ್ತಾ ಇದ್ದಾನೆ ವ್ಯಾಪಾರಸ್ಥರಿಗೆ ಅನುಕೂಲ ಇರತಕ್ಕಂಥದ್ದು ಇಂದಿನ ದಿವಸ ಏನು ವ್ಯಾಪಾರವನ್ನು ಮಾಡ್ತೀರಿ ಮನೆಗೆ ಬೀದಿಗೆ ಅಥವಾ ರಾಜ್ಯಕ್ಕೆ ಬೆಳಕನ್ನು ಕೊಡುವಂತಹ ಬೆಳಕಿನ ವ್ಯಾಪಾರವನ್ನು ಮಾಡುವಂತಹ ನಿಮಗೆ ಸಾಕಷ್ಟು ಅನುಕೂಲ ಇರತಕ್ಕಂಥದ್ದು ಬೆಳಕಿಗೆ ಬೇಕಾಗಿರತಕ್ಕಂಥದ್ದು ವಿದ್ಯುತ್ ಸಾಮಗ್ರಿಗಳು ಆ ವಿದ್ಯುತ್ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅನುಕೂಲ ವಿದ್ಯುತ್ ಸರಬರಾಜು ಮಂಡಳಿಯಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲ ಇವತ್ತಿನ ದಿವಸ ನೋಡಿ ನಿಮ್ಮ ರಾಶಿಯಲ್ಲಿ ಚಂದ್ರ ಇರುವುದರಿಂದ ಚಂದ್ರನು ನೀರಿನ ಪ್ರಧಾನ ದೇವತೆ ಆದ್ದರಿಂದ ನೀರಿಲ್ಲದೆ ವಿದ್ಯುತ್ ಹುಟ್ಟುವುದಿಲ್ಲ ವಿದ್ಯುತ್ ಬರಬೇಕು ಅಂದರೆ ನೀರು ಇರಲೇಬೇಕಾಗಿರ್ತಕ್ಕಂಥದ್ದು ಆದ್ದರಿಂದಲೇ ಮೋಡಗಳು ಡಿಕ್ಕಿ ಹೊಡೆದಾಗ ಅಲ್ಲಿ ವಿದ್ಯುನ್ಮಾಲೆ ಉತ್ಪತ್ತಿಯಾಗ್ತದೆ ಕೋಲ್ ಮಿಂಚು ಅಂತ ಹೇಳ್ತಾರೆ ಅದಕ್ಕೆ
ಆ ಮಿಂಚುಗಳು ಬರಬೇಕು ಆದರೆ ಅಲ್ಲಿ ಒಂದಕ್ಕೆ ಒಂದು ಮೋಡಗಳು ಡಿಕ್ಕಿಯಾಗಬೇಕು. ಹಾಗಿದ್ದಾಗ ಅಲ್ಲಿ ಮಳೆ ಉತ್ಪತ್ತಿಯಾಗ್ತದೆ, ಮಳೆ ಬೀಳಲಿಕ್ಕೆ ಆರಂಭವಾಗ್ತದೆ. ಆ ಮಳೆ ಬರಲಿಕ್ಕೆ ಆರಂಭವಾಯಿತು ಅಂದರೆ ಕೋಲು ಮಿಂಚು, ಆ ಗುಡುಗು ಗುಡುಗಿನ ಜೊತೆಯಲ್ಲಿ ಸಿಡಿಲು ಬೀಳುತ್ತದೆ. ಆ ಸಿಡಿಲು ಬಿದ್ದ ಜಾಗವನ್ನು ನೋಡಿ, ಅದಕ್ಕೆ ಅಶನಿಪಾತಾಳು ಅಂತ ಹೆಸರಿರತಕ್ಕಂತಹದ್ದು. ಆ ಜಾಗವನ್ನು ನೋಡಿ ಅಥವಾ ಸಿಡಿಲು ಬಡಿಸಿಕೊಂಡವರನ್ನ ಕೇಳಿ, ಅವರು ಬದುಕಿ ಉಳಿದಿದ್ದಲ್ಲಿ ಅವರಿಗೆ ಅವರು ಹೇಳ್ತಾರೆ ಆ ಕರೆಂಟಿನ ಪ್ರಭಾವ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು, ಅಥವಾ ವಿದ್ಯುತ್ತಿನ ಪ್ರಭಾವ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು. ಹೀಗಿರುವಾಗ ಆ ವಿದ್ಯುತ್ತಿನ ಸಾಮಗ್ರಿಗಳು ಬೇಕಲ್ವೇ, ಆ ಸಾಮಗ್ರಿಗಳನ್ನು ಉತ್ಪಾದಿಸುವವರು, ಅದರ ತಯಾರಕರು ಅಥವಾ ಅದನ್ನು ಮಾರಾಟ ಮಾಡುವವರು ಅವರೆಲ್ಲರಿಗೂ ಸಹಿತವಾಗಿ ಇಂದಿನ ದಿವಸ ಸಾಕಷ್ಟು ಅನುಕೂಲ ಇರತಕ್ಕಂಥದ್ದು. ಜೊತೆಯಲ್ಲಿ ರಾಹು ಬೇರೆ ಇದ್ದಾನೆ. ರಾಹು ಸಾಧಾರಣವಾಗಿ ಹೊಗೆಗೆ ಅಧಿಪತಿ, ಧೂಮ್ರಕ್ಕೆ ಅಧಿಪತಿ ಆಗಿರತಕ್ಕಂಥವನು. ಹೀಗಿದ್ದಾಗ ವಿದ್ಯುತ್ತಿನಿಂದ ಕೆಲವಷ್ಟು ಉಪದ್ರವಾದಿಗಳು ಬರುವ ಸಾಧ್ಯತೆ ಇರತಕ್ಕಂಥದ್ದು, ಅದರಿಂದ ತೊಂದರೆಯೂ ಆದೀತು. ಸ್ವಲ್ಪ ಇಂದಿನ ದಿವಸ ಜಾಗ್ರತೆ ಇರಿ ಮೇಷರಾಶಿಯವರು. ನಿಮ್ಮ ಸಂಗಾತಿಯ ಸಹಕಾರದಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿಯಾದಂತಹ ಚಂದ್ರನು ನಿಮ್ಮ ರಾಶಿಗೆ ಬಂದಿದ್ದರಿಂದ ಸುಖ ಸಮೃದ್ಧಿ ನೆಮ್ಮದಿ ನಿಮ್ಮ ತಾಯಿಯವರಿಗೆ, ತಾಯಿಯವರ ಆರೋಗ್ಯದ ಕಡೆ ಗಮನ ಇರಲಿ, ವಿದ್ಯುತ್ತಿನ ಬಗ್ಗೆ ಜಾಗ್ರತೆ ಇರಿ, ನಿಮ್ಮ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಸರಾಗಿ ಆಗ್ತದೆ, ಸುಖ ಉಂಟಾಗ್ತದೆ. ನೀವು ಇವತ್ತಿನ ದಿವಸ ದುರ್ಗಾದೇವಿಯ ಪೂಜೆಯನ್ನು ಮಾಡುವುದರಿಂದ, ನಿಮ್ಮ ರಾಶ್ಯಾಧಿಪತಿ ಕುಜನಾದ್ದರಿಂದ 9 ಸಂಖ್ಯೆ ಕೆಂಪು ಬಣ್ಣ ನಿಮಗೆ ಪ್ರಿಯವಾಗಿರತಕ್ಕಂಥದ್ದು, ಮಾಡಿಕೊಳ್ಳಿ, ಅನುಕೂಲವಾಗ್ತದೆ ಮೇಷರಾಶಿಯವರು. ವೃಷಭರಾಶಿಯವರ ಫಲವನ್ನು ನೋಡುವಾಗ ಇಂದಿನ ದಿವಸ ನಿಮ್ಮ ರಾಶ್ಯಾಧಿಪತಿ ಧನಸ್ಥಾನದಲ್ಲಿ, ಧನಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಇರುವುದರಿಂದ ಧನ ಸಮೃದ್ಧಿ, ವ್ಯವಹಾರ ಕುಶಲರಾದಂತಹ ನಿಮಗೆ ವ್ಯವಹಾರದಲ್ಲಿ ಸೋಲಿಲ್ಲದ ದಿವಸವಾಗ್ತದೆ ಇವತ್ತಿನ ದಿವಸ. ಶೃಂಗಾರ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾದೀತು. ಜೊತೆಯಲ್ಲಿ ವಿಶೇಷವಾಗಿ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಗಡಿಯಾರದ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅತ್ಯಂತ ಅನುಕೂಲದ ದಿವಸವಾಗಿರತಕ್ಕಂಥದ್ದು. ಗೋಡೆ ಗಡಿಯಾರವಾಗಿರಲಿ ಅಥವಾ ಕೈ ಗಡಿಯಾರವಾಗಿರಲಿ, ಸಮಯವನ್ನು ತಿಳಿಸುವಂತಹ ಮಾರ್ಗ ಅದು ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ಕೃಷಿ ಕ್ಷೇತ್ರದಲ್ಲಿರತಕ್ಕಂತಹ ವ್ಯಕ್ತಿಗಳು ಅರ್ಥಾತ್ ಕೃಷಿಕರಿಗೆ, ಒಕ್ಕಲಿಗರಿಗೆ, ಅನ್ನದಾತರಿಗೆ ಸಾಕಷ್ಟು ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ಅನ್ನದಾತರಿಗೆ ಶುಕ್ರನೇ ಅಧಿಪತಿ, ಅನ್ನದಾನವನ್ನು ಮಾಡುವವರಿಗೂ ಶುಕ್ರ ಅಧಿಪತಿ, ಹೋಟೆಲ್ ಇತ್ಯಾದಿಗಳನ್ನು ನಡೆಸುವವರಿಗೂ ಶುಕ್ರನೇ ಅಧಿಪತಿ, ತಿನ್ನುವವರಿಗೆ ಮಾತ್ರ ಚಂದ್ರಾಧಿಪತಿ. ನೋಡಿ, ಆದ್ದರಿಂದ ರುಚಿ ರುಚಿಯಾದಂತಹ ಆಹಾರವನ್ನು ತಿನ್ನುವಂತಹ ವ್ಯಕ್ತಿಗಳಿಗೆ ಚಂದ್ರಾಧಿಪತಿ ಆಗ್ತಾನೆ. ಯಾಕೆಂದರೆ ನಾಲಿಗೆ ರುಚಿ ಚಂದ್ರನೇ ಅಲ್ವೇ, ಆದ್ದರಿಂದ. ಆದರೆ ಚಂದ್ರ ವ್ಯಯದಲ್ಲಿದ್ದಾನೆ ಇವತ್ತಿನ ದಿವಸ. ಆದರೆ ಅನ್ನದಾತರಿಗೆ ಅನುಕೂಲ ಇರತಕ್ಕಂಥದ್ದು ಇಂದಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ. ಭಾಗ್ಯೇಶೇ ಭಾಗ್ಯಭಾವಸ್ಥೆ, ಭಾಗ್ಯೇಶನು ಭಾಗ್ಯಭಾವದಲ್ಲಿದ್ದರೆ ಭಾಗ್ಯ ವೃದ್ಧಿ ಸಮನ್ವಿತ ಭಾಗ್ಯ ವೃದ್ಧಿಯನ್ನು ಮಾಡ್ತಾನೆ. ನಿಮಗೆ ಇವತ್ತಿನ ದಿವಸ ಅನುಕೂಲದ ದಿವಸವಾಗಿರತಕ್ಕಂತಹದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಬಿಳಿ ಬಣ್ಣದ ವಸ್ತ್ರವನ್ನು ನೀವು ಧಾರಣೆ ಮಾಡುವುದರಿಂದ, 6 ನಿಮ್ಮ ಸಂಖ್ಯೆ ಅದನ್ನು ಉಪಯೋಗಿಸುವುದರಿಂದ, ಅನ್ನಪೂರ್ಣೇಶ್ವರಿಯನ್ನು ನೀವು ಪೂಜಿಸುವುದರಿಂದ ನಿಮಗೆ ಇಂದಿನ ದಿವಸ ಸುಖಪ್ರಾಪ್ತಿ, ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ವೃಷಭ ರಾಶಿಯವರು. ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ವ್ಯಯಾಧಿಪತಿ ಇದ್ದದ್ದರಿಂದ ಸಾಕಷ್ಟು ಖರ್ಚಿನ ದಿವಸವಾಗಿರತಕ್ಕಂಥದ್ದು. ಅವನೇ ಪಂಚಮಾಧಿಪತಿ ಆದ್ದರಿಂದ ಮಕ್ಕಳಿಂದ ಖರ್ಚು. ನೋಡಿ, ಪಂಚಮ ಸ್ಥಾನ ಮಕ್ಕಳ ಸ್ಥಾನ, ಮಕ್ಕಳನ್ನು ಚಿಂತನೆ ಮಾಡುವುದೇ ಪಂಚಮದಿಂದ ಮಕ್ಕಳ ಪ್ರತಿಭೆಯನ್ನು ಚಿಂತನೆ ಮಾಡುವುದು, ಮಕ್ಕಳಿಗೆ ಪುರಸ್ಕಾರವನ್ನು ಚಿಂತನೆ ಮಾಡುವುದು ಪಂಚಮದಿಂದ. ಆ ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲಿರುವುದರಿಂದ ವ್ಯಯಾಧಿಪತಿಯು ಅವನೇ, ಆದ್ದರಿಂದ ಮಕ್ಕಳಿಂದ ವ್ಯಯವಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ
ಸ್ವಲ್ಪ ವ್ಯಯಕ್ಕೆ ಕಡಿವಾಣವನ್ನು ಹಾಕುವುದು ಉತ್ತಮ. ಹಿಂದಿನ ದಿವಸ ನೋಡಿ, ಅಷ್ಟಮ ಶನಿ ಬೇರೆ ನಡೀತಾ ಇದೆ ಅಲ್ವೇ. ಭಾಗ್ಯಕ್ಕೆ ಹೋದವನು ಮತ್ತೆ ವಾಪಸ್ ಬಂದಿದ್ದಾನೆ, ವಕ್ರಿಯಾಗಿ ತನ್ನ ಮನೆಗೆ ಬಂದಿದ್ದಾನೆ. ಹೀಗಿರುವಾಗ ಸ್ವಂತ ಮನೆಗೆ ಬಂದ ವಕ್ರಿಯಾಗಿರತಕ್ಕಂತಹ ಶನಿ ಒಳ್ಳೆಯ ಫಲವನ್ನೇ ಕೊಡಬೇಕಲ್ವೇ. ಅವನದ್ದೇ ಮನೆ ಅದು, ಬೇರೆ ಮನೆಯಲ್ಲಿದ್ದು ವಕ್ರಿಯಾಗಿದ್ದಾಗ ಕ್ರೂರ ಸ್ವಭಾವವನ್ನು ಕೊಡ್ತಾನೆ. ಆದರೆ ತನ್ನದೇ ಮನೆಯಲ್ಲಿದ್ದಾಗ, ಅಷ್ಟಮಾಧಿಪತಿ ಅಷ್ಟಮಸ್ಥಾನದಲ್ಲಿದ್ದಾಗ ಆಯುಷ್ಯ ವೃದ್ಧಿಯನ್ನು ಮಾಡ್ತಾನೆ. ಆಯುಷ್ಯಕ್ಕೆ ಮಾರಕ ಇಲ್ಲ ಅಥವಾ ಮಾರಕವಾಗುವಂತಹ ಯಾವುದೇ ತೊಂದರೆಗಳಿಲ್ಲ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ. ಆದರೆ ಅಷ್ಟಮದಲ್ಲಿದ್ದಾಗ ಉದ್ಯೋಗ ನಾಶಂತೂ ಅಷ್ಟಮಂ, ಉದ್ಯೋಗವನ್ನು ನಾಶ ಮಾಡ್ತಾನೆ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾನಾಶವನ್ನು ಮಾಡ್ತಾನೆ. ಆಂಜನೇಯನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ? ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪದೆ ಪ್ರಭುಹೋ. ಈ ಕ್ರಮದಲ್ಲಿ ನಿಮಗೆ ಕೇಳಲಿಕ್ಕೆ ಒಳ್ಳೆ ಸುಂದರವಾಗಿದೆ ಒಂದು ಶ್ಲೋಕದ ಸಾಲು, ಆದರೆ ಇದರಲ್ಲಿ 68 ಸರ್ಗಗಳು ಅಡಕವಾಗಿದೆ. ಮಾಡುವ ಕ್ರಮ ಇದೆ, 16 ದಿವಸದೊಳಗೆ ಸುಂದರಕಾಂಡ ಪಾರಾಯಣವನ್ನು ಮಾಡಬೇಕು ಅನ್ನುವಂಥ ವಿಧಿ ಇದೆ. ಆದ್ದರಿಂದ ಇದನ್ನು ತಿಳಿದುಕೊಂಡು, ಸರಿಯಾಗಿ ಬಲ್ಲವರಿಂದ ತಿಳಿದುಕೊಂಡು ಸುಂದರಕಾಂಡವನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆ ಆಗ್ತದೆ. ಹಸಿರು ಬಟ್ಟೆ ನಿಮಗೆ ಪ್ರೇಮ. ನಿಮ್ಮ ಸಂಖ್ಯೆ 5, ಜೊತೆಯಲ್ಲಿ ನಿಮ್ಮ ಬಣ್ಣ ಹಸಿರು ಬಣ್ಣವಾಗಿರತಕ್ಕಂತಹದ್ದು, ಅದನ್ನು ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗುತ್ತೆ ಮಿಥುನ ರಾಶಿಯವರು. ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಚಂದ್ರನು ಕರ್ಮಭಾವದಲ್ಲಿದ್ದಾನೆ. ಉದ್ಯೋಗಾಪೇಕ್ಷೆಯಾಗಿರತಕ್ಕಂತಹ ಸ್ತ್ರೀಯರಿಗೆ ಉದ್ಯೋಗ ಲಾಭ ಸಿಗುವಂತಹ ಸಾಧ್ಯತೆ. ಕುಜನ ಒಟ್ಟಿಗೆ ಇದ್ದಾನೆ. ಶಶಿಮಂಗಳ ಯೋಗ ಇರತಕ್ಕಂಥದ್ದಿದೆ ಸ್ತ್ರೀಯರಿಗೆ ಇವತ್ತಿನ ದಿವಸ ಕರ್ಮಸ್ಥಾನದಲ್ಲಿರುವುದರಿಂದ. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ, ಅಂದರೆ ಉದ್ಯೋಗಿ ಸ್ತ್ರೀಯರಿಗೆ ಶಶಿಮಂಗಳ ಯೋಗದ ಫಲ ಸಿಗುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನೋಡಿ, ವ್ಯಯಾಧಿಪತಿಯಾದಂತಹ ಬುಧ ನಿಮ್ಮ ರಾಶಿಯಲ್ಲಿದ್ದಾನೆ. ಅವನು ತೃತೀಯಾಧಿಪತಿ. ನಿಮಗೆ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಭಾಳ ಖರ್ಚು ಮಾಡ್ತಾರೆ, ಅವರಿಂದ ನಿಮಗೆ ಖರ್ಚು ಭಾಳ. ಹಾಗಂತ ನೀವು ಖರ್ಚು ಮಾಡುವವರಲ್ಲ, ನೀವು ಕೂಡಿ ಹಾಕುವವರು, ಖರ್ಚು ಮಾಡುವವರು ಅವರು. ಆದ್ದರಿಂದ ಹಣ ಬರ್ತದೆ, ಎಲ್ಲಿ ಹೋಗ್ತದೆ ಹೇಳೇ ಗೊತ್ತಾಗೋದಿಲ್ಲ, ಯಾರು ಖರ್ಚು ಮಾಡ್ತಾರೆ ಗೊತ್ತಾಗಲ್ಲ. 4-5 ಜನ ಅಣ್ಣ ತಮ್ಮಂದರು, ಏನು ಮಾಡೋದು, ಯಾರ ಹತ್ರ ಕೇಳ್ತೀರಿ, ಯಾರ ಹತ್ರ ಬಿಡ್ತೀರಿ, ಈ ರೀತಿಯಾದಂತಹ ಪರಿಸ್ಥಿತಿ ಬರುವಂತಹ ಸಾಧ್ಯತೆ ಇದೆ. ಹೆಚ್ಚಿಗೆ ಮಾತನಾಡಿದರೆ ಜಗಳ. ನೋಡಿ, ಧನಾಧಿಪತಿ ಆಗಿರತಕ್ಕಂತಹ ರವಿ ನಿಮ್ಮ ರಾಶಿಯಲ್ಲಿದ್ದಾನೆ. ಧನಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಧನ ಸಮೃದ್ಧಿ, ಪಿತ್ರಾರ್ಜಿತವಾಗಿ ಸಾಕಷ್ಟು ಸಂಪತ್ತಿದೆ, ಪಿತ್ರಾರ್ಜಿತವಾದಂತಹ ಆಸ್ತಿ ಇದೆ. ಆ ಬಗ್ಗಾಗಿ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಪೈಪೋಟಿಗಳು ಉಂಟಾಗುವ ಸಾಧ್ಯತೆ. ಅವರು ಕೇಳಿದಾಗ ನೀವು ಹಣ ಕೊಡಲಿಲ್ವಾ, ನಿಮ್ಮೊಟ್ಟಿಗೆ ಜಗಳ, ನಿಮ್ಮೊಟ್ಟಿಗೆ ಗಲಾಟೆ, ನಮ್ಮ ಪಾಲಿನ ನಮಗೆ ಕೊಟ್ಬಿಡಿ, ಈ ರೀತಿಯಾದಂತಹ ಭಾವನೆಗಳು ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಮಾತನ್ನು ಕೇಳಬೇಕಾಗ್ತದೆ, ಕಾರಣ ವಾಕ್ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿ ನಿಮ್ಮ ರಾಶಿಗೆ ಬಂದದ್ದರಿಂದ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗ್ತದೆ. ಏನು ಮಾಡ್ತೀರಿ ವಿಷ್ಣುವಿನ ಆರಾಧನೆ? ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಕೊಳ್ಳಿ. ಅದ್ಭುತವಾಗಿರತಕ್ಕಂಥದ್ದು ಒಂದು ದಾಂಪತ್ಯ ಜೀವನಕ್ಕೆ, ನಿಮ್ಮ ಜೀವನದ ಸಮೃದ್ಧಿಗೆ ಎಲ್ಲ ರೀತಿಯಾದಂತಹ ಫಲವನ್ನು ಕೊಡುವಂಥದ್ದು ಲಕ್ಷ್ಮೀನಾರಾಯಣ ಪಾರಾಯಣ. ಅದನ್ನು ಮಾಡಿಸಿಕೊಳ್ಳುವುದರಿಂದ ಅಥವಾ ನೀವೇ ಮಾಡುವುದರಿಂದ ಸಾಕಷ್ಟು ಅಭಿವೃದ್ಧಿ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ಬಣ್ಣ ಹಾಲು ಬಣ್ಣ, ಹಾಲು ಯಾವ ರೀತಿ ಬಣ್ಣ ಇರ್ತದೆ ಆ ಬಿಳಿಯ ಬಣ್ಣದಲ್ಲೂ ಸಹಿತವಾಗಿ ಹಾಲು ಬಣ್ಣ ಹೇಳುವಂಥದ್ದು ಪ್ರತ್ಯೇಕ. ಆದ್ದರಿಂದ ಹಾಲಿನ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅಥವಾ ಹಾಲು ಬಣ್ಣದ ವಾಹನವನ್ನು ನೀವು ಏರುವುದರಿಂದ ಅಥವಾ ನಿಮ್ಮದಾಗಿಸಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಇದೆ. ನಿಮ್ಮ ಸಂಖ್ಯೆ 2 ಅಲ್ವೇ, 2 ನಿಮ್ಮ ಸಂಖ್ಯೆ ಆಗಿರ್ತಕ್ಕಂಥ ಚಂದ್ರನ ಸಂಖ್ಯೆಯೇ 2. ಅದನ್ನು ಬಳಸ್ಕೊಳ್ಳಿ, ಅನುಕೂಲವಾಗುತ್ತೆ. ದುರ್ಗಾದೇವಿಯ ಆರಾಧನೆ ಅಥವಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಾರ್ಥನೆ ನಿಮಗೆ ಇಂದಿನ ದಿವಸ ಅನುಕೂಲವಾಗ್ತದೆ, ಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ, ನೋಡೋಣ. ಮೇಡಮ್ ಸುಜಾತಾರವರಿಗೆ ನಮಸ್ತೆ. ನಮಸ್ತೆ.
ಶ್ರೀ ಗೋಪಾಲಕೃಷ್ಣ ಶರ್ಮಾಜಿ ಗುರುಗಳಿಗೆ ಕೋಟಿ ಕೋಟಿ ವಂದನೆಗಳು. ನಿಮ್ಮ ಪ್ರೋಗ್ರಾಮ್ ಅನ್ನು ಕಳೆದ ಒಂದು ವರ್ಷದಿಂದ ನಾವು ನೋಡುತ್ತಿರುವವರು ಬಹಳ ಒಂದು ಒಳ್ಳೆಯ ಉಪದೇಶ ನಮಗೆ ಸಿಗುತ್ತಿದೆ. ನಮ್ಮ 14 ವರ್ಷದ ಜ್ಯೋತಿ 23/4/94 ನಲ್ಲಿ ಹುಟ್ಟಿರುವಂತಹ ಮಗಳು ತಾರೀಕು 29/9/2008 ಅಮಾವಾಸ್ಯೆಯಂದು ರಾತ್ರಿ 12 ಗಂಟೆಗೆ ವಿಷ ಕುಡಿದು ತೀರಿ ಹೋಗಿರುವಳು. ಅವಳಿಗೆ ಸದ್ಗತಿ ಆಗಿದೆಯೇ, ಅವಳಿಗೆ ಮರುಜನ್ಮ ಸಿಕ್ಕಿದೆಯೇ, ದಯಮಾಡಿ ತಿಳಿಸ್ಕೊಡಿ ಗುರುಗಳೇ. ಇಂತಿ ನಿಮ್ಮ ನಂಬಿಕೆಯ ಶ್ರೀಕನ್ಯಾ. ಈ ದಿವಸದ ಪರಿಹಾರ ಸಂದರ್ಭದಲ್ಲಿ ಶ್ರೀಕನ್ಯಾ ಅವರು ಒಂದು ಇಮೇಲ್ ಕಳಿಸಿದ್ದಾರೆ ಮಗಳ ಬಗ್ಗಾಗಿ. ಮಗಳ ಹೆಸರು ಜ್ಯೋತಿ. 1994 ಜನನಾಗಿದೆ. 2008 ವಿಷವನ್ನು ಕುಡಿದು ಮರಣ ಹೊಂದಿದ್ಲು ಮಧ್ಯರಾತ್ರಿಯ ಸಂದರ್ಭ 12 ಗಂಟೆ ಅಮಾವಾಸ್ಯೆಯ ದಿವಸ. ಅವಳಿಗೆ ಸದ್ಗತಿ ಸಿಕ್ಕಿದೆಯಾ ಅಥವಾ ಮರುಜನ್ಮ ಸಿಕ್ಕಿದೆಯಾ ಹೇಳುವಂತಹ ಪ್ರಶ್ನೆಯಾಗಿರ್ತಕ್ಕಂತಹದ್ದು. ನೋಡಿ, ಇದೊಂದು ದುರ್ಮರಣ ಅಲ್ವೇ? ಸಾಧಾರಣವಾಗಿ ದುರ್ಮರಣ ಆಗಿದ್ದಾಗ ತತ್ಕ್ಷಣದಲ್ಲಿ ಸದ್ಗತಿಯೂ ಸಿಗೋದಿಲ್ಲ, ಮರುಜನ್ಮವೂ ಸಿಗೋದು ಕಷ್ಟ ಆಗಿರ್ತಕ್ಕಂಥದ್ದು. ಈಗ ಪ್ರಶ್ನೆಯನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಕಾರಣ, ಜಾತಕದಲ್ಲಿ ಅವರು ಸಮಯವನ್ನು ಕೊಟ್ಟಿಲ್ಲ, ಜೊತೆಯಲ್ಲಿ ಮರಣಿಸಿದಂತಹ ಡೇಟು ಮತ್ತು ಸಮಯವನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗೆ ದುರ್ಮರಣ ಯೋಗ ಇತ್ತೇ ಹೇಳುವಂತಹದ್ದು ಒಂದು ಪ್ರಶ್ನೆಯಾಗಿರ್ತಕ್ಕಂಥದ್ದು. ಹಾಗಂತ ಜಾತಕವನ್ನು ನೋಡುವಾಗ ಮಾಂದಿಯ ದೃಷ್ಟಿ ರಾಹುವಿನ ಮೇಲೆ ಇದ್ದದ್ದರಿಂದ ಈ ರೀತಿ ಆಗಿದೆ. ಆಯುಷ್ಯ ಕಡಿಮೆ ಇತ್ತು ಹೇಳುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅದೇನೇ ಇರಲಿ, ಅವರು ಕೇಳಿದಂತಹ ಪ್ರಶ್ನೆಗೆ ಮರುಜನ್ಮ ಸಿಕ್ಕಿದೆಯಾ, ಸದ್ಗತಿ ಆಗಿದೆಯಾ ಹೇಳುವಂತಹ ಪ್ರಶ್ನೆ ನೋಡೋಣ. ಅವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಇಡೋಣ. ಅವರ ಹೆಸರು ಜ್ಯೋತಿ ಅಂತಾಗಿತ್ತು ಈ ಜನ್ಮದಲ್ಲಿ. ಹೀಗಿರುವಾಗ ಪ್ರಶ್ನೆಯನ್ನಿಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನು ನಾವು 12 ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟಿಕೆ 9 ಉಳ್ಕೊಂಡಿದೆ ನೋಡಿ. ಅರ್ಥಾತ್ ಧನುರ್ಲಗ್ನವಾಗಿರ್ತಕ್ಕಂಥದ್ದು. ಈ ಧನುರ್ಲಗ್ನವಾಗಿದ್ದಾಗ ಲಗ್ನಕ್ಕೆ ಲಗ್ನಾಧಿಪತಿ 4 ಮನೆಯಲ್ಲಿತ್ತು, ಮಾಂದ್ಯದೃಷ್ಟಾರನಾದ್ದರಿಂದ ಮುಕ್ತಿ ಸಿಕ್ಕಿಲ್ಲ, ಮರುಜನ್ಮವೂ ಬಂದಿಲ್ಲ. ಅಮಾವಾಸ್ಯೆಯ ದಿವಸ ಮರಣ ಹೊಂದಿದ್ದರಿಂದ ಇದೊಂದು ದೋಷವಾಗಿದೆ. ಆ ದೋಷಕ್ಕೆ ಪರಿಹಾರವನ್ನು ಮಾಡಿ ದುರ್ಮರಣ ಪ್ರಾಯಶ್ಚಿತ್ತವನ್ನು ಮಾಡುವುದರಿಂದ ಶೀಘ್ರವಾಗಿ ಮರುಜನ್ಮ ಬರ್ತದೆ. ದುರ್ಮರಣ ಪ್ರಾಯಶ್ಚಿತ್ತ ಜೊತೆಯಲ್ಲಿ ಒಂದು ಮೋಕ್ಷಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಹೆಣ್ಣಾಗಿರಲಿ ಗಂಡಾಗಿರಲಿ, ಇಲ್ಲಿ ಆತ್ಮಕ್ಕೆ ರೂಪಭೇದ ಇರೋದಿಲ್ಲ. ಸಾಧಾರಣವಾಗಿ ಪ್ರಾಯಶ್ಚಿತ್ತಾದಿ ಕರ್ಮವನ್ನು ಮಾಡುವಾಗ ದುರ್ಮರಣ ದೋಷ ಪರಿಹಾರಾರ್ಥಂ ಅಂತ ಒಂದು ಸಂಕಲ್ಪವನ್ನು ಮಾಡಿ ಮಾಡ್ತಾರೆ. ಅದನ್ನು ಮಾಡಿಸ್ಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ. ಮುಂದೆ ಅವರಿಗೆ ಸದ್ಗತಿ ಸಿಗಲಿ ಅಥವಾ ಮರುಜನ್ಮ ಸಿಕ್ಕಲಿ, ಒಳ್ಳೆಯದಾಗಲಿ. ನಿಮಗೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ, ಅನುಕೂಲ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಶ್ರೀಕನ್ಯಾ ಅವರೇ, ಗುರುಗಳು ಹೇಳಿದಂಥ ಪರಿಹಾರ ಮಾಡಿಕೊಳ್ಳಿ, ನಿಮಗೆ ಸದಾ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಕ್ಕೆ ಹೋಗ್ಬಿಟ್ಟಿದ್ದಾನೆ. ಹೀಗಾಗಿ ನೀವು ದುಡಿದದ್ದನ್ನೆಲ್ಲ ಬೇರೆಯವರ ಕೈಯಲ್ಲಿಡ್ತೀರಿ, ಆಮೇಲೆ ಪರಿತಪಿಸ್ತೀರಿ, ನಿಮಗೆ ಬೇಕಾದ ಸಮಯಕ್ಕೆ ಸಿಗೋದಿಲ್ಲ. ಹಣವನ್ನು ದುಡಿತೀರಿ, ತೆಗೆದುಕೊಂಡು ಬಂದು ನಿಮ್ಮ ತಂದೆಯ ಕೈಯಲ್ಲಿಡ್ತೀರಿ. ತಂದೆ ಯಾವ್ಯಾವುದಕ್ಕೋ ಖರ್ಚು ಮಾಡಿರ್ತಾರೆ, ಆಮೇಲೆ ತಂದೆಯ ಮೇಲೆ ಕೋಪ ನಿಮ್ಮದು. ಕಾರಣ, ನಿಮ್ಮ ಪಿತೃಕಾರಕನಾಗಿರ್ತಕ್ಕಂತಹ ರವಿ ವ್ಯಯಸ್ಥಾನದಲ್ಲಿದ್ದಾನೆ, 12 ಮನೆಯಲ್ಲಿ. ಆದ್ದರಿಂದಲೇ ವ್ಯಯವಾಗುವಂತಹ ಸಾಧ್ಯತೆ ತಂದೆಯ ಮೂಲಕವಾಗಿ. ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ, ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದರಿದ್ದರೆ ಅವರಿಗೂ ಸಹಿತವಾಗಿ ಆರೋಗ್ಯ ಕೆಡುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಅವರಿಗೂ ಆರೋಗ್ಯದ ಕಡೆ ಔಷಧೋಪಚಾರಗಳು ಬೇಕಾಗುವ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ, 4 ಮನೆಯಲ್ಲಿ ಕೇತು ಇರುವುದರಿಂದ ಆ ಕೇತು ಅರ್ಧ ದೇಹಿ, ಆದ್ದರಿಂದ ದೇಹದ ಅರ್ಧ ಭಾಗಕ್ಕೆ ತೊಂದರೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ದೇಹದ ಅರ್ಧ ಭಾಗ ಅಂದರೆ ಯಾವುದು? ನಿಮ್ಮ ನಾಭಿ ಪ್ರದೇಶದಿಂದ ಮೇಲ್ಭಾಗ, ನಾಭಿ ಪ್ರದೇಶದಿಂದ ಕೆಳಭಾಗ. ಅಂದರೆ ನಿಮ್ಮ ದೇಹದ ಅರ್ಧ ಭಾಗ ಯಾವುದಾಯಿತು? ನಾಭಿ ಪ್ರದೇಶವೇ ನಿಮ್ಮ ದೇಹದ ಅರ್ಧ ಭಾಗವಾಗಿರ್ತಕ್ಕಂಥದ್ದು. ನಾಭಿಯಿಂದ ಕೆಳಭಾಗ ಅಲ್ಲ, ಅರ್ಧ ಭಾಗ. ನಾಭಿಯಿಂದ ಮೇಲ್ಭಾಗವು ಮೇಲಿನ ಅರ್ಧದ ಭಾಗವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ
ತುಲಾರಾಶಿಯಲ್ಲಿ ಇರುವುದರಿಂದ ಕೇತು ನಿಮ್ಮ ನಾಭಿಯಿಂದ ಕೆಳಭಾಗದಲ್ಲಿ ರೋಗ ಉತ್ಪತ್ತಿಯಾಗ್ತದೆ. ಕಾರಣ ನಿಮ್ಮ ರಾಶಿಯಾಧಿಪತಿ ಹೊಟ್ಟೆಗೆ ಅಧಿಪತಿ ಅಲ್ವೇ, ಆದ್ದರಿಂದ ನಿಮ್ಮ ಕೆಳ ಹೊಟ್ಟೆಯಲ್ಲಿ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ. ಅದಕ್ಕೆ ಕಿರಿ ಹೊಟ್ಟೆ ಹೇಳುವಂಥದ್ದು ಇದೆ ಅಥವಾ ಸಣ್ಣ ಕರುಳಿನಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ಸೂರ್ಯನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಸಂಖ್ಯೆ ನಿಮ್ಮದು ಒಂದು. ಕೆಂಪು ಬಣ್ಣ ನಿಮಗೆ ಅನುಕೂಲ, ಕೆಂಬಣ್ಣದ ವಾಹನ ನಿಮಗೆ ಪ್ರಿಯ, ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಸಿಂಹರಾಶಿಯವರು ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದ್ಯವ ದೇವಾಗಿರ್ತಕ್ಕಂಥದ್ದು. ಮಾಂದಿ ದೋಷ ಅತೀ ದೊಡ್ಡ ದೋಷವಾಗಿರತಕ್ಕಂಥದ್ದು. ನೋಡಿ, ಮನುಷ್ಯನ ಜೀವನದಲ್ಲಿ ಅದೆಷ್ಟೋ ದೋಷಗಳು ಬರ್ತದೆ. ಆ ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ಯಾವುದು ಅಂದರೆ ಮಾಂದಿ ದೋಷ ಅಂತ ಹೇಳಿದ್ದಾರೆ. ಮಾಂದಿ ಸರ್ವೇಷಾಮಪಿ ದೋಷಾಣ ಮಾಂದಿ ದೋಷಂ ಪ್ರದೋಧಿಕಂ, ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ನಿಮ್ಮ ರಾಶಿಯಲ್ಲೇ ಇದೆ ಅಂದರೆ ಏನು ಮಾಡ್ತಾನೆ? ಚೋರ ಕ್ರೂರ ಚೋರ ಸ್ವಭಾವ ಬರ್ತದೆ ಅಥವಾ ಚೋರರಿಂದ ನಿಮಗೆ ಅಪಾಯ ಇರುತ್ತದೆ. ಕಳ್ಳರಿಂದ ನಿಮಗೆ ಇವತ್ತಿನ ದಿವಸ ತೊಂದರೆ ಬರ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ. ನೀವು ಶೂರರೇನೋ ನಿಜ, ಆದರೆ ಇವತ್ತಿನ ದಿವಸ ಭಯ ಬೀಳುವ ಸಾಧ್ಯತೆ ಇರತಕ್ಕಂಥದ್ದು. ಮಾಂದಿಯೂ ಭಯಕಾರಕನೇ, ಕಾರಣ ಶನಿಯ ಮಗನಾದ್ದರಿಂದ ಭಯ ಉಂಟು ಮಾಡುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಎಲ್ಲಿ ನಿಮಗೆ ಭಯ ಉಂಟಾಗೋದು? ನಿಮ್ಮ ಕಟಿ ಪ್ರದೇಶದಲ್ಲಿ ಭಯ ಇರ್ತದೆ ಇವತ್ತಿನ ದಿವಸ. ಕಟಿ ಅಂದರೆ ಸೊಂಟದ ಭಾಗ, ಸೊಂಟದ ಗಂಟು. ನೀವು ವಸ್ತ್ರವನ್ನು ಗಂಟು ಹಾಕುವ ಜಾಗ ಯಾವುದದು? ಈ ಎರಡು ಭಾಗಗಳು ಅಲ್ವೇ, ಇಲ್ಲಿ ಬಲ ಕಟಿ ಮತ್ತು ಎಡ ಕಟಿ. ಕಟಿ ಅಂದರೆ ಸೊಂಟ, ಸೊಂಟದ ಭಾಗ. ಬಲ ಕಟಿ ಅಂದರೆ ಬಲಭಾಗದ ಗಂಟು, ಎಡ ಕಟಿ ಅಂದರೆ ಎಡಭಾಗದ ಗಂಟು, ಸೊಂಟ. ಆದ್ದರಿಂದ ಸೊಂಟದಲ್ಲಿ ಗಂಟು, ಆ ಗಂಟಿನ ಭಾಗದಲ್ಲಿ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ. ಜೊತೆಯಲ್ಲಿ ಸಸ್ಯವನ್ನು ಬೆಳೆಯುವವರಿಗೆ, ಮೊಂಬತ್ತಿ ಇತ್ಯಾದಿಗಳ ತಯಾರಕರಿಗೆ, ದೀಪ ಬೆಳಗಲಿಕ್ಕೆ ಬೇಕಲ್ವೇ, ಮೊಂಬತ್ತಿ ಆಗಿರಲಿ, ಹಣತೆ ಆಗಿರಲಿ, ಅಥವಾ ದೀಪ ಇತ್ಯಾದಿಗಳನ್ನು ಮಾಡುವವರಾಗಿರಲಿ, ಅಂಥವರಿಗೆ, ದೋಣಿಯಲ್ಲಿ ಸಂಚಾರ ಮಾಡುವವರಿಗೆ, ನದಿ ಪ್ರದೇಶದಲ್ಲಿ ಇರುವವರಿಗೆ ಇವತ್ತಿನ ದಿವಸ ಅಪಾಯ ಇರತಕ್ಕಂಥದ್ದಿದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಕನ್ಯಾರಾಶಿಯವರು. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ಆಯುಷ್ಯ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಉಂಟಾದೀತು. ಹಸಿರು ಬಟ್ಟೆ, ಹಸಿರು ಗಿಳಿ ಹಸಿರು ಬಣ್ಣದ ಬಟ್ಟೆ ಅಥವಾ ತಿಳಿ ಹಸಿರು ಬಣ್ಣದ ಬಟ್ಟೆ ನಿಮಗೆ ಇವತ್ತಿನ ದಿವಸ ಅನುಕೂಲ ಇದೆ. ನಿಮ್ಮ ಸಂಖ್ಯೆ 5 ಅಥವಾ ನೀವು ಇವತ್ತಿನ ದಿವಸ ಸೊನ್ನೆಯನ್ನು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ದೋಷ ಪರಿಹಾರಕ್ಕೆ ಇವತ್ತಿನ ದಿವಸ ನೀವು ಸಾಯಿಬಾಬಾ ದರ್ಶನವನ್ನು ಮಾಡುವುದರಿಂದ, ಸಾಯಿಬಾಬಾರವರನ್ನು ಪೂಜಿಸುವುದರಿಂದ, ಸಾಯಿಬಾಬಾರವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಅಥವಾ ಸಾಯಿಬಾಬಾರವರ ಧ್ವನಿ, ಧ್ವನಿ ಅಂದರೆ ವಿಭೂತಿಯನ್ನು ಧರಿಸುವುದರಿಂದ ನಿಮಗೆ ಅನುಕೂಲ, ನೆಮ್ಮದಿ ಉಂಟಾಗ್ತದೆ ಕನ್ಯಾರಾಶಿಯವರಿಗೆ. ನಿಮ್ಮ ಸಂಖ್ಯೆ 5 ಬಳಸ್ಕೊಳ್ಳಿ, ಶುಭ ಆಗುತ್ತೆ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು, ಮಂತ್ರ ಮಾಂತ್ರಿಕರ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನೀವು ಮಂತ್ರವನ್ನೇನೋ ಓದ್ತೀರಿ, ನಿಮ್ಮನ್ನು ಕೇಳಿದ್ರೆ ನೀವು ಹೇಳ್ತೀರಿ ಅಂದರೆ ನಾವು ಚಂಡಿಕಾ ಪಾರಾಯಣವನ್ನೇ ಮಾಡ್ತೇವೆ ಅಂತ ಹೇಳ್ತೀರಿ. ಸಪ್ತಶತಿಯನ್ನು ಪ್ರತಿನಿತ್ಯವೂ ಓದ್ತೇನೆ, ಅದ್ರ ತೊಂದರೆ ಮಾತ್ರ ತಪ್ಪಿಲ್ವೇ? ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ, ಒಂದು ಅಕ್ಷರ ಲೋಪ ಆದರೂ ಸಹಿತವಾಗಿ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಅಲ್ಲಿ ಚಂಡಿಕಾ ಪಾರಾಯಣದಲ್ಲಿ ದುರ್ಗಾ ಕವಚ ಅಂತ ಒಂದು ಬರ್ತದೆ. ಆ ದುರ್ಗಾ ಕವಚದಲ್ಲಿ ಭಾರ್ಯಾಂ ರಕ್ಷತು ಭೈರವಿ ಅಂತ ಒಂದು ಬರ್ತದೆ. ಹೌದಾ? ಭಾರ್ಯಾಂ ರಕ್ಷತು ಭೈರವಿ, ಹೆಂಡತಿಯನ್ನು ರಕ್ಷಣೆ ಮಾಡು ಭೈರವಿ ದೇವಿಯೇ ಅಂತ ಅರ್ಥ. ಅಲ್ಲಿ ರಕ್ಷತು ಇದ್ದಲ್ಲಿ ಭಾರ್ಯಾಂ ಭಕ್ಷತು ಭೈರವಿ ಅಂತ ನೀವು ಓದ್ಬಿಟ್ರಿ ಅಂದರೆ ಏನಾಗುತ್ತೆ ಹೇಳಿ? ಆ ಭೈರವಿ ನಿಮ್ಮ ಹೆಂಡತಿಯನ್ನೇ ಭಕ್ಷಣೆ ಮಾಡ್ತಾಳೆ. ಒಂದು ಅದಕ್ಕೊಂದು ಪುಟ್ಟ ಕಥೆ ಇದೆ, ಸಂದರ್ಭ ಬಂದಾಗ ಹೇಳ್ತೇನೆ, ಈಗ ಬೇಡ, ಯಾಕೆಂದರೆ ಇದು ರಾಶಿಫಲವಾದ್ದರಿಂದ ಬೇಡ. ನೋಡಿ, ಸಾಧಾರಣವಾಗಿ ಒಂದು ಅಕ್ಷರ ಲೋಪವಿಲ್ಲದ ಹಾಗೆ ಓದಬೇಕು, ಯಾವುದನ್ನೇ ಓದೋದಿದ್ರೂ ಸಹಿತವಾಗಿ.
ನಿಮ್ಮ ಗ್ರಹಚಾರ ಪರಿಹಾರಕ್ಕೆ ನೀವು ದಿವಸವೂ ಚಂಡಿಕಾ ಪಾರಾಯಣ ಮಾಡಿ ಅಥವಾ ದುರ್ಗಾ ಕವಚವನ್ನೇ ಓದಿ ಅಥವಾ ದುರ್ಗಾ ಕೀಲಕವನ್ನು ಓದಿ ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಬರತಕ್ಕಂತಹ ಕುಂಜಿಕಾ ಸ್ತೋತ್ರವನ್ನು ಓದಿ ಏನು ತೊಂದರೆ ಇಲ್ಲ ನಿಮಗೆ ಅನುಕೂಲವೇ ಆ ಕೇತುವಿನ ಮಾಂತ್ರಿಕವಾದಂತಹ ದೋಷವನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ನಾಲ್ಕನೇ ಮನೆಯ ಅಧಿಪತಿ ಶನಿ ನಾಲ್ಕಕ್ಕೆ ಬಂದಿದ್ದಾನೆ ನಾಲ್ಕರ ಅಧಿಪತಿಯಿಂದ ನಿಮಗೆ ಅನುಕೂಲ ಉಂಟಾಗುವ ಸಾಧ್ಯತೆ ಯಾಕೆಂದರೆ ಶನಿಗೆ ನಿಮ್ಮ ರಾಶಿ ಉಚ್ಚ ರಾಶಿ ಆಗಿರತಕ್ಕಂತಹದ್ದು ಆದ್ದರಿಂದ ಒಳ್ಳೆಯ ಫಲ ಸಿಗುವ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಕೆಲಸ ಕಾರ್ಯಗಳು ಇಮ್ಮುಡಿಯಾಗುವ ಸಾಧ್ಯತೆ ಇರತಕ್ಕಂತಹದ್ದಿದೆ ದೋಷ ಇದ್ದಲ್ಲಿ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಗಣಹೋಮವನ್ನು ಮಾಡಿಕೊಳ್ಳಿ ಕೇತುವಿಗೆ ಗಣಹೋಮ ಗಣಹೋಮವನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ನಿಮ್ಮ ಸಂಖ್ಯೆ ಆರು ನೀವು ಬಳಸಬೇಕಾಗಿರತಕ್ಕಂಥದ್ದು ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ನಿಮಗೆ ಶೋಭೆ ತರ್ತದೆ ಅಥವಾ ಕಪ್ಪು ಬಣ್ಣದ ವಾಹನ ನಿಮಗೆ ಪ್ರಿಯವಾಗಿರ್ತದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ತುಲಾರಾಶಿಯವರು ನೋಡಿ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆರನೇ ಮನೆಯಲ್ಲಿದ್ದಾನೆ ಶತ್ರು ರಾಶಿಯಲ್ಲಿ ರೋಗಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ಅದು ರಾಹುವಿನ ಒಟ್ಟಿಗೆ ಇರುವುದರಿಂದ ರೋಗ ಪ್ರಾಪ್ತಿಯಲ್ಲಿ ತಲೆಯ ಭಾಗದಲ್ಲಿ ರೋಗ ತಲೆಯಲ್ಲಿ ನಿಮಗೆ ಇವತ್ತಿನ ದಿವಸ ಏನೋ ಒಂದು ರೀತಿಯಂತಹ ವಿಕಾರ ಉಂಟಾಗುವ ಸಾಧ್ಯತೆ ಅಥವಾ ತಲೆಯಲ್ಲಿ ಹೊಟ್ಟಾಗುವಿಕೆ ತಲೆ ಕೂದಲು ಪದೇ ಪದೇ ಉದುರ್ತಾ ಇರ್ತದೆ ಅಥವಾ ತಲೆ ಕೂದಲಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ನಿಮ್ಮ ದೇಹದ ಗುಪ್ತಾಂಗದ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾದೀತು ಕೆಲವರಿಗೆ ಮೂತ್ರಕೃಚ್ಛಾದಿ ಬಾಧೆಗಳು ಬರುವ ಸಾಧ್ಯತೆ ಇರತಕ್ಕಂಥದ್ದು ಮೂತ್ರ ಸಂಬಂಧವಾದಂತಹ ರೋಗ ಕೆಲವರಿಗೆ ಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಉರಿ ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು ಕುಜ ಮತ್ತು ರಾಹುವಿನ ಯುತಿ ಇದ್ದದ್ದರಿಂದ ಕಾರಣ ನಿಮ್ಮ ರಾಶ್ಯಾಧಿಪತಿ ಅವನು ಆದ್ದರಿಂದ ಕೇವಲ ಗುಪ್ತಾಂಗದ ಭಾಗ ಮಾತ್ರ ಅಲ್ಲ ಉಷ್ಣ ಶಿಖ ಆಳುವಂತಹ ಒಂದು ದೋಷವನ್ನು ಕೊಡ್ತಾನೆ ನಿಮ್ಮ ನೆತ್ತಿಯ ಭಾಗದಲ್ಲಿ ಉರಿ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ನೀವು ಎಷ್ಟು ನೀರು ಹಾಕ್ಕೊಂಡ್ರೂ ಸಹಿತವಾಗಿ ಬಿಸಿ ತಡೆಯೋದಿಲ್ಲ ಆ ರೀತಿಯಲ್ಲಾಗುವಂತಹ ಸಾಧ್ಯತೆ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಅಗತ್ಯ ಕೆಂಪು ಬಣ್ಣದ ವಸ್ತ್ರ ಧರಿಸುವುದರಿಂದ ನಿಮಗೆ ಇವತ್ತಿನ ದಿವಸ ಪ್ರಿಯವಾದೀತು ಜೊತೆಯಲ್ಲಿ ನಿಮ್ಮ ಸಂಖ್ಯೆ ಒಂಬತ್ತು ಬಳಸಿಕೊಳ್ಳುವುದರಿಂದ ನಿಮಗೆ ಅನುಕೂಲಕರವಾಗಿದೆ ಮಾಡಿಕೊಳ್ಳಿ ಅನುಕೂಲವಿದೆ ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತದೆ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಯೋಗ ಸಂಕಲ್ಪ ಯೋಗ ಸಂಕಲ್ಪದಲ್ಲಿ ಇಂದು ಯೋಗ ಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿಯಾದ ನಯನಾರವರು ನಮಗೆ ಒಂದು ಯೋಗವನ್ನ ಕಲಿಸ್ಕೊಡ್ತಾ ಇದ್ದಾರೆ ಬನ್ನಿ ಕಲ್ತ್ಕೊಳ್ಳೋಣ ನಮಸ್ತೆ ಪತಂಜಲಿ ಅವರ ಯೋಗ ಸೂತ್ರಗಳಲ್ಲಿ ಒಂದಾದ ಸೂತ್ರ ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಸಮಥಿಂಗ್ ಯೋಗ ಇಸ್ ಸಮಥಿಂಗ್ ದಟ್ ಹೆಲ್ಪ್ಸ್ ಯು ಟು ಕಂಟ್ರೋಲ್ ಯುವರ್ ಮೈಂಡ್ ನಮ್ಮ ಮೈಂಡನ್ನು ಹಿಡ್ಕೊಳ್ಳೋಕ್ಕೆ ಸಹಾಯ ಮಾಡುವುದೇ ಯೋಗ ಬನ್ನಿ ಇವತ್ತು ಸಿಂಪಲ್ ಆಗಿರೋಂಥ ಒಂದು ಆಸನ ಮಾಡೋಣ ವಶಿಷ್ಠಾಸನ ಅಂತ ವಶಿಷ್ಠ ನೇಮ್ಡ್ ಆಫ್ಟರ್ ದ ಸೇಜ್ ವಶಿಷ್ಠ ವಶಿಷ್ಠ ಮುನಿ ಅವರ ಹೆಸರಿಂದ ಈ ಆಸನ ಇರೋದು ವಶಿಷ್ಠಾಸನ ಎಕ್ಸಲೆಂಟ್ ಟು ಟೋನ್ ಯುವರ್ ಆರ್ಮ್ಸ್ ನಿಮ್ಮ ಕೈಗಳ ಸ್ಟ್ರೆಂಥನ್ ಮಾಡುತ್ತೆ ಚೆಸ್ಟ್ ಸ್ಟ್ರೆಂಥನ್ ಮಾಡುತ್ತೆ ಮತ್ತು ಎಕ್ಸಸ್ ಬೊಜ್ಜು ಸೈಡಲ್ಲಿ ಏನು ಎಕ್ಸಸ್ ಬೊಜ್ಜು ಇರುತ್ತೆ ಅದು ಮತ್ತು ಹಿಪ್ ಕೂಡ ಟೋನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಆಸನ ಮಾಡೋದು ಹೇಗೆ ನೋಡೋಣ ಬನ್ನಿ ಫಸ್ಟ್ ಅಧೋಮುಖ ಶ್ವಾನಾಸನ ಹಿಪ್ ಟುವರ್ಡ್ಸ್ ದ ಸೀಲಿಂಗ್ ಎಕ್ಸೇಲ್ ಸ್ಲೋಲಿ ರೈಟ್ ಹ್ಯಾಂಡ್ ಟು ರೈಟ್ ರಿಸ್ಟ್ ಟರ್ನ್ ಮಾಡ್ತಾ ಲೆಫ್ಟ್ ಲೆಗ್ನ ರೈಟ್ ಲೆಗ್ ಮೇಲೆ ಹಾಕ್ತಾ ಓಪನ್ ಯುವರ್ ಚೆಸ್ಟ್ ಆ್ಯಂಡ್ ಬ್ರೀತ್ ಬಲಗೈ ನೇರ ಎಡಗೈ ನೇರ ಡೀಪ್ ಬ್ರೀತೆ ಆಲ್ಮೋಸ್ಟ್ 20 to 30 seconds ರಿಲೀಸ್ ಇದರಲ್ಲಿ ಕಾಮನ್ ಮಿಸ್ಟೇಕ್ ಹಿಪ್ ಹಿಂದೆ ಹೋಗೋದು ಹಿಪ್ ಹಿಂದೆ ಹೋಗಬಾರ್ದು ಹಿಪ್ ಶೋಲ್ಡರ್ ಒಂದು ಸ್ಟ್ರೇಟ್ ಲೈನಲ್ಲಿ ಅಲೈನ್ಡ್ ಆಗಿರಬೇಕು ಆಲ್ಸೋ ಕಾಮನ್ ಮಿಸ್ಟೇಕ್ ಕೈ ತುಂಬ ಆಚೆ ಎದ್ದು ಈ ಥರ ಎತ್ತಕ್ಕೆ ಟ್ರೈ ಮಾಡಿದಾಗ ಹಿಪ್ ಕೊಲ್ಯಾಪ್ಸ್ ಆಗುತ್ತೆ ಸೊ ಹ್ಯಾಂಡ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಒಂದು ಸ್ಟ್ರೇಟ್ ಲೈನಲ್ಲಿ ಇರಬೇಕು ಇದನ್ನೇ ಎಡಗಡೆ ಮಾಡೋಣ ಡೌನ್ವರ್ಡ್ ಡಾಗ್ ಎಕ್ಸೇಲ್ ಆ್ಯಂಡ್ ಸ್ಟ್ರೆಚ್
ಎಡಗೈನ ಟರ್ನ್ ಮಾಡ್ತಾ ಬಲಗಾಲನ್ನ ಎಡಗಾಲ್ ಮೇಲಿಡಿ. ಇನ್ಹೇಲ್ ಆ್ಯಂಡ್ ಅಪ್. ಓಪನ್ ಯುವರ್ ಚೆಸ್ಟ್, ಕೀಪ್ ಬ್ರೀತಿಂಗ್. ದೀರ್ಘವಾಗಿ ಉಸಿರಾಡ್ತಾ ಇರಿ 20 to 30 seconds. Relax. Slowly back to Adhomukha. Relax in Shashankasana. ಈ ಒಂದು ಯೋಗವನ್ನ ಕಲ್ಸ್ಕೊಟ್ಟಿದ್ದಕ್ಕೆ ನಯನಾರ್ ಅವರಿಗೆ ಧನ್ಯವಾದಗಳು. ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಧನು ರಾಶಿಯವರ ಫಲವನ್ನು ನೋಡುವಾಗ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ. ಧನೇಶೇ ಧನಭಾವಸ್ಥೆ ಧನಧಾನ್ಯ ಸಮನ್ವಿತ. ನೋಡಿ, ಧನೇಶನು ಧನಭಾವದಲ್ಲೇ ಇದ್ದಾನೆ, ಧನಧಾನ್ಯ ಸಮೃದ್ಧಿ ಆಗ್ತದೆ, ನೆಮ್ಮದಿ ಉಂಟಾಗ್ತದೆ, ಕೊರತೆ ಆಗೋದಿಲ್ಲ. ಕಾರಣ, ಅವನು ಶನಿಯಾದರೂ ಸಹಿತವಾಗಿ ಅವನು ಧನಾಧೀಶ ಅಲ್ವೇ. ಶನಿಯೂ ಸಹಿತವಾಗಿ ಒಳ್ಳೆಯದನ್ನೂ ಮಾಡೋದಿದೆ. ಅವನು ಒಳ್ಳೆಯದನ್ನು ಮಾಡಲಿಕ್ಕೆ ಆರಂಭ ಮಾಡಿದ ಅಂದರೆ ನಿಮ್ಮನ್ನು ಚಕ್ರವರ್ತಿಯಾಗಿ ನಿಲ್ಲಿಸ್ತಾನೆ. ಅಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಶನಿಯಿಂದ. ಅವನನ್ನು ಶನಿ ಅಂತ ನಾವು ಕಡೆಗಣಿಸುವ ಹಾಗಿಲ್ಲ. ಕೆಟ್ಟದ್ದನ್ನು ಮಾಡಲಿಕ್ಕೂ ಗೊತ್ತಿದೆ, ಒಳ್ಳೆಯದನ್ನು ಮಾಡಲಿಕ್ಕೂ ಗೊತ್ತಿದೆ. ಕೆಟ್ಟದ್ದನ್ನು ಮಾಡುವಾಗ ಅಲ್ಪ ಪ್ರಮಾಣದಲ್ಲಿ ತೊಂದರೆ ಕೊಡ್ತಾನೆ, ಒಳ್ಳೆಯದನ್ನು ಮಾಡುವಾಗ ಅದರ 10 ಪಟ್ಟು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಆದ್ದರಿಂದ ಧನಭಾವದಲ್ಲಿರ್ತಕ್ಕಂತಹ ಶನಿಯಿಂದ ನಿಮಗೆ ಅನುಕೂಲಕರವಾಗಿರತಕ್ಕಂತಹದ್ದು. ನಿಮ್ಮ ರಾಶಿಯಾಧಿಪತಿ ಧನು ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರು ಸುಖಭಾವದಲ್ಲಿದ್ದದ್ದರಿಂದ, 4ನೇ ಭಾವದಲ್ಲಿದ್ದದ್ದರಿಂದ ಸುಖ ಇವತ್ತಿನ ದಿವಸ ನೆಮ್ಮದಿ ಇರತಕ್ಕಂಥದ್ದು. ಬಂಧುಗಳಿಂದ ಸುಖ, ನಿಮ್ಮ ಮನೆಗೆ ಬರುವವರಿಂದ ಸುಖ, ಅಥವಾ ಬಾಂಧವರಿಂದ ಸುಖ, ಅಥವಾ ನಿಮ್ಮ ತಾಯಿಯಿಂದ ಸುಖ ಉಂಟಾಗ್ತದೆ, ಅಥವಾ ನಿಮ್ಮ ಮನೆಗೆ ಬರುವಂತಹ ಕಾವೇರಿ ನೀರಿನಿಂದ ಸುಖ ಉಂಟಾಗ್ತದೆ. ಕಾವೇರಿ ಅಲ್ವೇ, ಆದ್ದರಿಂದ ಕಾವು ಏರಿ ಅಲ್ಲ, ಸುಖ ಅಲ್ಲ, ಕಾವೇರಿ ಬರುವುದರಿಂದ ಸುಖ ಉಂಟಾಗ್ತದೆ. ಇದು ಧನು ರಾಶಿಯವರಿಗೆ ಇರತಕ್ಕಂಥದ್ದು. ಸಪ್ತಮ ಸ್ಥಾನಾಧಿಪತಿ ಅಷ್ಟಮದಲ್ಲಿರುವುದರಿಂದ ಸುಮಂಗಲಿಯರಿಗೆ ದೀರ್ಘ ಸೌಮಂಗಲ್ಯ ಯೋಗವೂ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಯೋಗ ನರಸಿಂಹನ ಪೂಜೆಯನ್ನು ಮಾಡುವುದರಿಂದ, ಉಗ್ರ ನರಸಿಂಹನ ಪ್ರಾರ್ಥನೆಯನ್ನು ಮಾಡುವುದರಿಂದ, ಸಂಖ್ಯೆ 3 ಬಳಸುವುದರಿಂದ, ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ನಿಮಗೆ ಅನುಕೂಲ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಧನು ರಾಶಿಯವರು. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಕೈಕಾಲು ನೋವು ಸದಾ ಕಾಲದಲ್ಲೂ, ಎಷ್ಟೊತ್ತಿಗೂ ಕೈ ಬೆರಳು ಎಳ್ಕೋತಾನೆ ಇರ್ತೀರಿ, ಅಥವಾ ಬೆರಳನ್ನು ಈ ರೀತಿಯಲ್ಲಿ ಮಾಡ್ತಾನೆ ಇರ್ತೀರಿ. ನೋವು ತಡ್ಕೊಳ್ಳಿಕ್ಕಾಗಲ್ಲ, ಆಯ್ತಾ, ಹೇಳಲಿಕ್ಕೂ ಆಗಲ್ಲ. ನಿಮ್ಮ ಮುಖಭಾವವೇ ಹೇಳಬೇಕು, ಓಹೋ ಇವನಿಗೇನೋ ಆಗಿದೆ, ಏನೋ ಇಲ್ಲಿ ಒತ್ತಾ ಇದ್ದಾನೆ, ಇಲ್ಲ ಮುಖ ಎಲ್ಲ ಸಿಂಡ್ರಿಸ್ತಾ ಇದ್ದಾನೆ, ಏನೋ ನೋವು ಇದೆ ಹೇಳುವಂಥದ್ದನ್ನು ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು. ಶನಿಯಿಂದ ಕೈಕಾಲು ನೋವು ಉಂಟಾಗುವಂತಹ ಸಾಧ್ಯತೆ, ಅಥವಾ ನೀವು ಆಕಸ್ಮಿಕವಾಗಿ ಬಿದ್ದರೆ ಕೈಕಾಲು ಬ್ರೇಕ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಮಕರ ರಾಶಿಯವರು. 7.5 ಅಲ್ವೇ, ಹಾಗಂತ ಶನಿ ಒಳ್ಳೆಯವನು, ಆದರೆ ನಿಮಗೆ 7.5 ಗ್ರಹಚಾರ, ಏನು ಮಾಡೋದು. ಶನಿಯೂ ಸಹಿತವಾಗಿ ಒಂದು ಗ್ರಹ, ಅವನು ಮನಸ್ಸು ಮಾಡಿದರೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಆದ್ದರಿಂದ ಮನೆ ಇಲ್ಲದಿದ್ದರೂ ಮನೆ ಮಾಡ್ತಾನೆ. ನಿಮ್ಮದು ಹಳೆಯದಾಗಿಬಿಟ್ಟಿದೆ ಮನೆ, ಅದಕ್ಕೆ ಹೊಸದಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು, ಬಣ್ಣ ಬೇಡಿಗೆ ಎಲ್ಲ ಚೆನ್ನಾಗಿ ಮಾಡಬೇಕು. ಆವಾಗ ಹೊಸ ಮನೆ ಕಂಡಾಗಿ ಕಾಣಿಸ್ತದೆ, ನಿಮಗೊಂದು ರೀತಿಯಾದಂಥ ಆನಂದ ಉಂಟಾಗ್ತದೆ. ನಿಮ್ಮ ಮನೆ ನೋಡಿದ ತಕ್ಷಣದಲ್ಲಿ ಹಳೆ ಮನೆಯಲ್ಲಿ ಯಾರೂ ಬರೋದೇ ಇಲ್ಲ, ಮನೆಗೆ ಬರುವವರೇ ಇಲ್ಲ. ಆದರೆ ನೀವು ಅದನ್ನು ಸ್ವಲ್ಪ ಬಣ್ಣ ಬೇಡಿಗೆ ಮಾಡಿ, ಸ್ವಲ್ಪ ಅಲಂಕಾರ ಮಾಡಿ, ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿ, ನಿಮ್ಮ ಬಂಧು ಬಾಂಧವರೆಲ್ಲ ದಿವಸವೂ ನಿಮ್ಮ ಮನೆಯಲ್ಲೇ ಬರ್ತೇ, ದಿವಸವೂ ಬರ್ತಾ ಇರ್ತಾರೆ ಕಾಪೆ ಕುಡಿಯಲಿಕ್ಕೆ ನಿಮ್ಮ ಮನೆಯಲ್ಲಿ. ಅದಕ್ಕಾಗಿ ಸ್ವಲ್ಪ ಅಲಂಕಾರವನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಹಾಗಂತ ಧನಾಧಿಪತಿಯು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಧನ ಸಮೃದ್ಧಿ ಆಗುವ ಯೋಗ, ನಿಮಗೆ ಬರಬೇಕಾದಂತಹ ಹಣ ಬರ್ತದೆ, ನೆಮ್ಮದಿಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮದಲ್ಲಿ ರವಿ ಉದರಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಆದ್ದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗ್ತದೆ ಮಕರ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಾಗ್ಯರಾಶಿಯಲ್ಲಿರ್ತಕ್ಕಂತಹ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. 9ನೇ ಮನೆಯಲ್ಲಿ ಮಾಂದಿ ಇದೆ ನಿಮ್ಮ ರಾಶಿಗೆ, ಆ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಮಾಂದಿ ಶಾಂತಿ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ನಿಮ್ಮ ತಂದೆಯ ಆರೋಗ್ಯಕ್ಕೂ ಅನುಕೂಲ ಉಂಟಾಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ.
ಮಕರ ರಾಶಿಯವರು. ನೀವು ಇವತ್ತಿನ ದಿವಸ ವಿಶೇಷವಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅದಕ್ಕೆ ಬಿಳೆ ಬಣ್ಣದ ರೇಖೆ ಇದ್ರೇನು ತೊಂದರೆ ಏನಿಲ್ಲ, ಒಟ್ಟು ಕಪ್ಪು ಬಣ್ಣದ ಬಟ್ಟೆ ಆದೀತು. ಜೊತೆಯಲ್ಲಿ ವಿಶೇಷವಾಗಿ ನಿಮ್ಮ ಸಂಖ್ಯೆ 8, ಆದ್ದರಿಂದ ಅದನ್ನು ಬಳಸ್ಕೊಳ್ಳಿ, ಅನುಕೂಲವಾಗುತ್ತೆ. ಶನಿದೇವನ ಆರಾಧನೆ ನಿಮಗೆ ಕ್ಷೇಮ. ನೋಡಿ, ಕುಂಭರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಾಧಿಪತಿ ವ್ಯಯಕ್ಕೆ ಹೋಗ್ಬಿಟ್ಟಿದ್ದಾನೆ. ಅರ್ಥಾತ್ ಸಾಕಷ್ಟು ದುಡಿತೀರಿ, ಶ್ರಮ ಪಡ್ತೀರಿ, ಆದರೆ ನೀವು ಶ್ರಮ ಪಟ್ಟದ್ದನ್ನು ಹೇಳುವವರೇ ಇಲ್ಲ, ಮಾಡೋದೆಲ್ಲ ನೀವೇ. ಆದರೆ ಅದನ್ನು ಮಾಡಿದ್ದನ್ನು ಬೇರೆಯವರಲ್ಲಿ ತೋರಿಸುವ ಸಾಧ್ಯತೆ ಇರತಕ್ಕಂಥದ್ದು, ಅವರಿಂದ ಆಯಿತು ಅಂತ ತೋರಿಸ್ತಾರೆ. ಅದರಿಂದ ನಿಮಗೇನಾಗುತ್ತೆ, ಏನೋ ಒಂದು ರೀತಿಯಾದಂತಹ ಸಂಕಟ ಭಾವನೆ. ಅಬ್ಬ, ನಾನು ಬೆಳಗಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿದ್ರು ಸಹಿತವಾಗಿ ನನ್ನ ಹೆಸರು ಹೇಳೋದಿಲ್ವಲ್ಲ ಅಂತ ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಧನಸ್ಥಾನದಲ್ಲಿ ಗುರು ಇದ್ದಾನೆ, ಧನೇಶನು ಧನಭಾವದಲ್ಲಿದ್ದಾನೆ ಅಂದರೆ ಏನಾಗುತ್ತೆ, ಧನಧಾನ್ಯ ಸಮೃದ್ಧಿ, ಮನೆಯಲ್ಲಿ ಯಾವುದೂ ಕೊರತೆ ಇರುವುದಿಲ್ಲ, ಸಾಕಷ್ಟು ಅನುಕೂಲ ಇರ್ತದೆ. ಆದರೆ ನೆಮ್ಮದಿ ಮಾತ್ರ ಇರುವುದಿಲ್ಲ. ನೋಡಿ, ಯಾಕೆ, ನಿಮಗೆ ಕರ್ಕಾಟಕ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಚಂದ್ರನು ತೃತೀಯ ಭಾವದಲ್ಲಿದ್ದಾನೆ. ಚಂದ್ರನು ತೃತೀಯ ಭಾವದಲ್ಲಿರುವುದರಿಂದ, ತೃತೀಯ ಭಾವ ಅಂದರೆ ಯಾವುದಾಯಿತು, ಅಷ್ಟಮ ಭಾವ, ಅಷ್ಟಮಸ್ಥಾನ ಮೃತ್ಯುಸ್ಥಾನ, ಅಷ್ಟಮಸ್ಥಾನ ದುಃಖಸ್ಥಾನವಾಗಿರ್ತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ನಿಮ್ಮ ತಾಯಿಗೆ ದುಃಖ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ದುಃಖ, ಅಥವಾ ನೀವು ಮಾಡುವ ಊಟೋಪಚಾರದಿಂದ ದುಃಖ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ ಕುಂಭರಾಶಿಯವರು. ಆರೋಗ್ಯದ ಕಡೆ, ಆರೋಗ್ಯಕ್ಕೆ ಭಾಸ್ಕರ್ನೂ ಅಧಿದೇವತೆ, ಆದರೆ ಆರೋಗ್ಯಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಆಹಾರ. ಆಹಾರದ ಕಡೆ ಗಮನ ಕೊಡಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಕುಂಭರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಶನೇಶ್ವರನ ಆರಾಧನೆ, ಭೂತನಾಥನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ನಿಮ್ಮ ಸಂಖ್ಯೆ 8, ಬಿಳಿಯ ಬಣ್ಣ ನಿಮಗೆ ಅನುಕೂಲ ಇಂದಿನ ದಿವಸ, ಅದನ್ನು ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಕುಂಭರಾಶಿಯವರು. ಮೀನರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಅನುಕೂಲ ಅಲ್ವೇ. ನೀವು ಸಮರ್ಥ ವ್ಯಕ್ತಿಯಾಗಿರ್ತೀರಿ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸಾಮರ್ಥ್ಯವನ್ನು ನೀವು ಪರಿಪೂರ್ಣವಾಗಿ ಹಾಕಿ ಕೆಲಸವನ್ನು ಮಾಡಿ ತೋರಿಸ್ತೀರಿ. ಅದರಿಂದ ಜನಮೆಚ್ಚುಗೆ, ಜನಮನ್ನಣೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಅದಕ್ಕಿಂತಲೂ ಮುಖ್ಯವಾಗಿ ಶನಿಯ ದೃಷ್ಟಿ ಇರುವುದರಿಂದ, ಲಾಭಾಧಿಪತಿಯ ದೃಷ್ಟಿ ಇರುವುದರಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಿಮಗೇನಾದರೂ ಸಣ್ಣ ಪುಟ್ಟ ತೊಂದರೆಗಳೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಆರಾಧನೆ, ಎಳ್ಳುದಾನ, ಗುರುವಂದನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದೋಷ ಸಂಪೂರ್ಣವಾಗಿ ಪರಿಹಾರವಾಗ್ತದೆ. ಹಳದಿ ಬಣ್ಣದ ಬಟ್ಟೆ ಅಥವಾ ಕೇಸರಿ ಬಣ್ಣದ ಬಟ್ಟೆ ನಿಮಗೆ ಪ್ರಿಯವಾಗಿದೆ, ಸಂಖ್ಯೆ 3 ನಿಮಗೆ ಅತ್ಯಂತ ಪ್ರಿಯ, ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಮೀನರಾಶಿಯವರು. 12 ರಾಶಿಯವರು ಇವತ್ತಿನ ದಿವಸ ದುರ್ಗಾದೇವಿಯ ಆರಾಧನೆ, ಗುರುವಂದನೆಯನ್ನು ಮಾಡುವುದರಿಂದ, ಇಲ್ಲಿ ಸಾಯಿಬಾಬಾರವಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳೇ ಇರ್ಬೋದು ಅಥವಾ ದಕ್ಷಿಣಾಮೂರ್ತಿ ಇರ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮ ಇರ್ಬೋದು, ಗುರುವಂದನೆಯನ್ನು ಮಾಡುವುದರಿಂದ ನಿಮಗೆ ಇವತ್ತಿನ ದಿವಸ ಅನುಕೂಲ ಉಂಟಾಗ್ತದೆ. ಗುರುವಾರ ಅಲ್ವೇ, ಗುರುವಂದನೆಯನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. 12 ರಾಶಿಯವರು ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ. ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನ ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು. ಆದ್ರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವು ಏನ್ ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ಗುರುಗಳೇ, ನಾಳೆಯ ದಿವಸ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೇರಳಕಟ್ಟೆಯಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿ ಸತ್ಯನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ತುಂಬಾ ವಿಶೇಷವಾಗಿರ್ತಕ್ಕಂತಹ ಸತ್ಯನಾಥ ಸ್ವಾಮಿ, ನೀವು ಸತ್ಯನಾರಾಯಣ ಹೆಸರನ್ನು ಕೇಳಿದ್ದೀರಿ, ಸತ್ಯನಾಥ ಸ್ವಾಮಿಯ ಹೆಸರನ್ನು ಕೇಳಿರಲಿಕ್ಕಿಲ್ಲ. ಆದ್ದರಿಂದ ನಾಳೆ ದಿವಸ ಲಕ್ಷ್ಮೀ ಸತ್ಯನಾಥನ ದರ್ಶನ ಮಾಡಿಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ಸೋಮೋವ ಏತಸ್ಯ ರಾಜ್ಯಮಾಧತ್ತೆ ಯೋ ರಾಜಾಸನ್ ರಾಜ್ಯೋ ವಾಸೋ ಮೇ ನಯತೆ ದೇವಸ್ವಾಮಿ ತಾನೇ ಹವೇ ಘೋಷಿ ಭವಂತೆ
ಯಾವಂತೋ ವೈ ದೇವಾನಾಗೋ ಸವಾಹ ತೇವಾಸ್ಮೈ ಸವಾನ ಪ್ರೇಚ್ಛಂತೆ ತೇ ನಂಬರಸ್ವಂತೆ ರಾಜ್ಯಾಯ ದೇವಸು ರಾಜಾ ಭವತಿ ಮಹಾಮಂಗಲೇ ರಾಜನಂ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.